ಇವತ್ತಿನ ಆಧ್ಯಾತ್ಮಿಕ ಜ್ಞಾನ. ಅದು ಭಾಗವಾಗಿ ಪ್ರತಿ ಶುಕ್ರವಾರ ನಾವು ಒಬ್ಬ ಯೋಗಿಯ ಜೀವನ ಪಯಣ, ಅತೀಂದ್ರ ಯೋಗಿಯ ಜೀವನ ಪಯಣ, ಅದ್ರ ಬಗ್ಗೆ ತಿಳ್ಕೊತಾ ಇದ್ವಿ. ಸೊ ಅದ್ರ ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಯೋಗಿ ವೇಮನ, ಯೋಗಿ ಅತಿ ಅದ್ಭುತವಾದ ಯೋಗಿ ವೇಮನ ಬಗ್ಗೆ ಇವತ್ತಿನ ಜ್ಞಾನ ಹಂಚಿಕೆ ಆಗತ್ತೆ. ಅವರು ಪದ್ಯಗಳು, ಅದು ಅರ್ಥದ ಸ್ವಲ್ಪ ಪದ್ಯಗಳು ಮತ್ತೆ ಅರ್ಥ, ಅವರ ಜೀವನ ಪಯಣದ ಬಗ್ಗೆ ಎರಡು ಮಿಶ್ರಣವಾಗಿ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಈ ಅದ್ಭುತವಾದ ಈ ಜ್ಞಾನ ಹಂಚಿಕೆ ಮಾಡೋಕ್ಕೆ ಈಗಾಗಲೇ ಡಾಕ್ಟರ್ ವೆಂಕಟಲಕ್ಷ್ಮಿ ಮೇಡಮ್ ಆಗಮಿಸಿದ್ದಾರೆ ವೇದಿಕೆ. ಅವ್ರನ್ನು ಸ್ವಾಗತ ಕೋರುತ್ತಾ, ವೆಲ್ಕಮ್ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ವೆಲ್ಕಮ್ ಮೇಡಮ್, ಶುಭೋದಯ. ಅನ್ಮ್ಯೂಟ್ ಮಾಡು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಪ್ರಾರಂಭ ಮಾಡುದ ಸರ್? ಶುರು ಮಾಡಿ. ಅತ್ಯದ್ಭುತವಾದಂತ ಧ್ಯಾನ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಧ್ಯಾನ ಮಾಡಿಸಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು. ಪ್ರಪ್ರಥಮವಾಗಿ ಈಗ ಪ್ರಾರಂಭ ಮಾಡೋಣ ಸರ್. ವಿಶ್ವ ಧ್ಯಾನ ಜಗತ್ತಿಗೆ ಪಿತಾಮಹರಾಗಿರುವಂತಹ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಅವರಿಗೆ ಮಾತೃ ಸಮಾನರಾಗಿರುವಂತಹ ಸ್ವರ್ಣಮಾಲ ಪತ್ರಿಜಿ ಅಮ್ಮನವರಿಗೆ ಹೃದಯಪೂರ್ವಕವಾಗಿ ನಮಸ್ಕಾರ ಮಾಡುತ್ತಾ, ಹಾಗೆ ನನಗೆ ಜನ್ಮ ನೀಡಿರುವಂತ ನನ್ನ ತಂದೆ ತಾಯಿಗೆ, ತಾಯಿಯವರಿಗೆ ಮತ್ತು ನನ್ನ ಗುರುಗಳಿಗೆ ಎಲ್ಲರಿಗೂ ಹೃದಯಪೂರ್ವಕವಾಗಿ ನಮಸ್ಕಾರ ಮಾಡುತ್ತಾ, ಹಾಗೆ ವಿಶ್ವದಲ್ಲಿ ಇರುವಂತ ನಮ್ಮ ಕನ್ನಡ ಬಾಂಧವರೆಲ್ಲರಿಗೂ, ಕವಿ ಗಾಯಕ ಯೋಗಿಗಳು ಎಲ್ಲರಿಗೂ ಹೃದಯಪೂರ್ವಕವಾಗಿ ನಮಸ್ಕಾರ ಮಾಡುತ್ತಿದ್ದೀನಿ. ಈ ದಿನ ನನಗೆ ಈ ಅವಕಾಶ ನೀಡಿರುವಂತಹ ಮಹಾ ಅವತಾರ ಫೌಂಡೇಶನ್ ಕರ್ತರಾಗಿರುವಂತಹ ರಂಗನಾಥ್ ಸರ್ ಅವರು, ನಾಗರಾಜ್ ಸರ್ ಅವರು ಮತ್ತು ತದಿತರ ಎಲ್ಲರಿಗೂ, ಮೇಡಮ್ ಅವರಿಂದ ನನಗೆ ಇವತ್ತು ನನಗೆ ಈ ಅವಕಾಶ ಸಿಕ್ಕಿದೆ, ಅವರಿಗೆ ಧನ್ಯವಾದಗಳು. ನನ್ನ ಪರಿಚಯ ಮತ್ತೆ ನನ್ನ ಬಗ್ಗೆ ಅವರು ಹೇಳಿಲ್ಲ. ನಾನು ಧ್ಯಾನಕ್ಕೆ ಸೇರಿದ್ದು 2019 ಮಾರ್ಚ್ 31 ನಾನು ಧ್ಯಾನ ಜಗತ್ತಲ್ಲಿ ನಾನು ಪುನರ್ಜನ್ಮ ಪಟ್ಟಿರ್ತೀನಿ. ಪತ್ರಿಜಿ ಅವರ ಕೃಪೆಗೆ ನಾನು ಪಾತ್ರಳಾಗಿರ್ತೀನಿ. ನನ್ನ ಇಷ್ಟ ದೈವ ಆಗಿರುವಂತಹ ಭಗವಾನ್ ಶ್ರೀ ಶ್ರೀ ವೆಂಕಯ್ಯ ಸ್ವಾಮಿಯವರ ಕೃಪಾ ಕಟಾಕ್ಷದಿಂದ ನನಗೆ, ಏನಪ್ಪ ನನ್ನ ಜನ್ಮ ಏನ್ ಮಾಡ್ತೀಯ, ನಾನು ಬಂದಿದ್ದು ಅದಕ್ಕಲ್ಲ, ನಾನು ಬಂದಿರೋ ಕೆಲಸನೇ ಬೇರೆ, ಏನ್ ಮಾಡ್ತೀಯಪ್ಪ ಅಂತ ನಾನು ವೆಂಕಯ್ಯ ಸ್ವಾಮಿ ಅವರನ್ನು ದಿನ ದಿನ ನಾನು ಬೇಡುವಾಗೆಲ್ಲ ನಾನು ಅವ್ರನ್ನ ಮನಸ್ಸು ಕಾಡಿಸ್ತಾ ಇದ್ದೆ. ಸರಿಯಮ್ಮ ನೀವು ಈ ತರ ಇದೀಯ ಅಂತೇಳಿ ನನಗೆ ಪತ್ರಿಜಿ ಗುರುಜಿ ಅವರನ್ನು ತೋರಿಸಿದ್ದಾರೆ ವೆಂಕಯ್ಯ ಸ್ವಾಮಿ ಅವರು. ಆ ಮಾರ್ಚ್ 1 ನಾನು ಧ್ಯಾನ ಜಗತ್ತಿದ್ದೆ ಮತ್ತೆ ಪುನರ್ಜನ್ಮ ಅನ್ನೋ ಸಬ್ಜೆಕ್ಟ್ ನಾನೇ. ನಾನು ಪ್ರೊದುಟೂರು ಸೋಮಸುಂದರ ರೆಡ್ಡಿ ಸರ್ ಅವರ ಜೂಮ್ ಅಲ್ಲಿ ಪ್ರಪ್ರಥಮವಾಗಿ ನಾನು ಹೊರಗೆ ಬಂದಿರ್ತೀನಿ ಈ ಒಂದು ಜೂಮ್ ಅಲ್ಲಿ. ಎಂತ ಒಳ್ಳೆ ಮನಸ್ಸಿಂದ ಒಳ್ಳೆ ಗಳಿಗೆಯಲ್ಲಿ ನನ್ಗೆ ಸಮಯ ಸಿಕ್ತೋ ಅದು ಯಾವ ರೀತಿ ಕುಂದು ಕೊರತೆ ಇಲ್ಲದೆ ಕಂಟಿನ್ಯೂ ಆಗ್ತಾನೆ ಇದೆ. ವಿಶ್ವವೆಲ್ಲಾನು ಧ್ಯಾನ ಬಗ್ಗೆ, ನನ್ನ ಅನುಭವದ ಬಗ್ಗೆ, ಇಂಥ ಮಹನೀಯರ ಚರಿತ್ರೆಗಳನ್ನು ಹೇಳುವಂತ ಅದೃಷ್ಟ ನನಗೆ ಸಿಕ್ಕಿದೆ. ಪ್ರಪ್ರಥಮವಾಗಿ ನನಗೆ ಜೂಮ್ ಈ ಒಂದು ಧ್ಯಾನ ಪರಿಚಯ ಮಾಡಿರುವಂತ ಪಾಮೂರು ಪ್ರಭಾಕರ್ ಸರ್ ಅವರಿಗೆ ಹೃದಯಪೂರ್ವಕ ನಮಸ್ಕಾರಗಳು. ಮತ್ತೆ ಈ ದಿನ ನನ್ನ ಪರಿಚಯ ಏನಂತಂದ್ರೆ, ನನ್ನ ಹೆಸರು ಚಿರುಕೂರು ವೆಂಕಟಲಕ್ಷ್ಮಿ ಅಂತ. ನಾನು ಬಾಲ್ಯದಿಂದನೇ ನನಗೆ ಈ ಆಧ್ಯಾತ್ಮಿಕ ಚಿಂತನೆ ನನಗೆ ಇತ್ತು.
ಕಾರಣವೇನಂತಂದ್ರೆ ನಮ್ಮ ತಂದೆಯವರು ದೊಡ್ಡ ಸಂಗೀತ ವಿದ್ವಾಂಸರು, ಅವರು ಸ್ಪಿರಿಚುವಲ್ ಪರ್ಸನ್ ಆಗಿರೋದ್ರಿಂದ ನಮ್ಮ ಮನೇಲಿನೇ ಸತ್ಸಂಗ ನಡೀತಾ ಇತ್ತು. ಅವರು ಅವಾಗಂದ್ರೆ ಈ ಧ್ಯಾನ ಅನ್ನೋದು ಗೊತ್ತಿಲ್ಲ, ಆಸನಗಳಾಗ್ತಾ ಇದ್ರು, ಕುಕಟಾಸನ, ಪದ್ಮಾಸನ, ಏನೇನು ಆಸನಗಳು ಅದನ್ನು ನೋಡ್ಬಿಟ್ಟು ನಾನು ಅವ್ರು ಹೇಗ್ ಮಾಡ್ತಾರ ಹಾಗೆ ಒಂದಿನ ಬೆಳಗಿನ ಜಾವ ಕೂತ್ಕೊಂಡು, ನಮ್ಮ ಅಪ್ಪಾಜಿ ಎಲ್ಲೋ ಅವ್ರು ಪೋಸ್ಟ್ಮನ್ ಡ್ಯೂಟಿಯಲ್ಲಿ ಇದ್ರು, ಅವರು ಬೆಳಗ್ಗೆನೆ 5ವರೆಗೆನೆ ಪೋಸ್ಟ್ ಆಫೀಸ್ಗೆ ಹೋಗಿ ಬರ್ತಾರೆ ಮತ್ತೆ ಒಂದು 5-10 ನಿಮಿಷಕ್ಕೆ. ಅಷ್ಟರಲ್ಲೇ ನಾನು ನಮ್ಮ ಮನೆ ಮುಂದೆ ಒಂದು ದೊಡ್ಡದು ಹುಣಸೆ ಮರ ಇತ್ತು, ಆ ಮರ ಕೆಳಗೆ ಒಂದು ಮಂಚ ಈ ಕಡೆ ಉಲ್ಟಾ ಹಾಕೊಂಡು ಕೂತ್ಕೊಂಡು ಅವ್ರು ಹೇಗ್ ಮಾಡಿದಾರೆ ಹಾಗೆ ಕೂತ್ಕೊಂಡ್ಬಿಟ್ಟಿದ್ದೀನಿ. ಹಂಗೆ ಕೂತ್ಕೊಂಡಿದ್ದಕ್ಕೆ ಒಂದು 5-10 ನಿಮಿಷದಲ್ಲಿ ನನಗೆ ಅದೇ ಹೇಳ್ತಾರಲ್ಲ, ಸಣ್ಣ ವಯಸ್ಸಿನಲ್ಲಿ ಅವ್ರಿಗೆ ಭಯ ಗೊತ್ತಿರಲ್ಲ, ಹೇಳ್ತಾರಲ್ಲ ಹಾವು ಹಿಡ್ಕೊಂಡಿದ್ರು ಇದು ಕಚ್ಚುತ್ತೆ ಅನ್ನೋದು ಭಯ ಇರಲ್ವ ಅಂತ ಅವ್ರಿಗೆ, ಇದರಿಂದ ಏನಾಗತ್ತೆ ಅನ್ನೋದು ಭಯ ಇಲ್ಲದೇನೆ ಅವ್ರು ಹೇಗೆ ಕೂತ್ಕೊಂಡ್ರು ನಾನು ಹಾಗೆ ಕೂತ್ಕೊಂಡಿದ್ದೀನಿ. ಅವಾಗ ನನ್ನ ವಯಸ್ಸು 6 ವರ್ಷ ವಯಸ್ಸಿರುತ್ತೆ. ಆವಾಗ ನನಗೆ ದೊಡ್ಡದು ಹುತ್ತೆ ಬಂಗಾರ ಕಲರಲ್ಲಿ ರಂಗಲ್ಲಿ ಹುತ್ತೆ ಮೂವ್ ಮೂವ್ ಹಂಗಂಗೆ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇದೆ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೋಡ್ಕೊತಾ ಇದ್ದೆ. ಹಾಗೇನೆ ಸ್ವಲ್ಪ ಇದಕ್ಕೆ ಹಾವು ಬಂದ್ಬಿಡ್ತ ಹುತ್ತೆ ಒಳಗಿಂದ, ಮತ್ತೆ ಹಾವು ತಲೆ ಒಳಗೆ ಇಷ್ಟು ದೊಡ್ಡ ಡೈಮಂಡ್ ಶೇಪ್ ಅಲ್ಲಿ ದೊಡ್ಡ ಅದು ಈ ಕಣ್ಣು ರೆಪ್ಪೆಗಳು ತಡೀಲಾರಂತ ಬೆಳಕು ಪ್ರಜ್ವಲಿಸ್ತಾ ಇತ್ತು ಅಂತ ಬೆಳಕು ಕಂಡಿದ್ದೀನಿ. ಹಾಗೆ ಭಯ ಪಟ್ಕೊಂಡು ಅಯ್ಯೋಯ್ಯೋ ಹಾವು ಹಾವು ಅಂತ ಇದ್ದಾಗ ನಮ್ಮ ಅಪ್ಪಾಜಿ ನನ್ನ ಹಿಂದೆನೆ ಬಂದು ಕೂತ್ಕೊಂಡು ಡೋಂಟ್ ಟಾಕ್ ನೀವ್ ರೈಸ್ ಮಾ ಅಂತ ಹೇಳಿದ್ರು. ಅಪ್ಪಾಜಿ ವಾಯ್ಸ್ ಕೇಳ್ಕೊಂಡು ಧೈರ್ಯ ಬಂತಿದ್ದಾರೆ ಅಂತ. ಆಗ ಎಷ್ಟೊತ್ತು ಸುಮಾರು ಒಂದು 10 ಒಂದು 5 ನಿಮಿಷ ಸಮಯ ತಗೋತು, ಅದು ಪೂರ್ತಿ ಕಾಣದೆ ಹೋಗೋವರೆಗೂ ಕಣ್ಬಿಡ್ಬೇಡಮ್ಮ ಅಂತ ಹೇಳ್ತಾ ಇದ್ರು ಅಪ್ಪಾಜಿಯವರು. ಆ ತರ ಮಾಡಿದ್ದಕ್ಕೆ ನನಗೆ ಆಗ ಸಣ್ಣ ವಯಸ್ಸಿನಲ್ಲಿ ಆ ತರ ನನಗೆ ದರ್ಶನ ನೀಡಿರೋದ್ರಿಂದ ನಾನು ಸಣ್ಣ ವಯಸ್ಸಿಂದನೇ ಒಂಥರ ಗಗನದಲ್ಲಿ ಹಾರಿದ್ದಂಗೆ ಆಟ ಆಡ್ಕೊಂಡು, ಆಗ ಯಾರೋ ಮಕ್ಕಳು ನನ್ನ ಓಡಿಸ್ಕೊಂಡು ಬರ್ತಾ ಇದ್ರೆ ನಾನು ಹಾಯ್ ಅಂತ ಜುಯ್ ಅಂತ ಮೈಲಕ್ಕೆ ಹೋದಾಗ ಈ ತರ ಹಾಸ್ಟೆಲ್ ಟ್ರಾವೆಲ್ಸ್ ಮಾಡೋದು ಸಣ್ಣ ಹುಡುಗಿಯಿಂದನೇ ನನ್ಗೆ ರೂಢಿ ಇತ್ತು, ಈ ತರ ಆಗಿದೆ. ಆದರೆ ದೈವಿಕವಾಗಿ ನನಗೆ ಆ ಶಕ್ತಿ ಬಾಲ್ಯದಲ್ಲೇ ಸಿಕ್ಕಿರೋದ್ರಿಂದ ಈಗ ನನಗೆ ಈ ತರ ನನ್ನ ಜೀವನವೇ ಆಧ್ಯಾತ್ಮಿಕ ಚಿಂತನಕ್ಕೆ ಚಿಂತನೆ ಮಾಡುವಷ್ಟು ಭಾಗ್ಯ ನನಗೆ ಸಿಕ್ಕಿದೆ ಈ ಜನ್ಮಕ್ಕೆ. ಮತ್ತು ಈ ದಿನ ಅತ್ಯದ್ಭುತವಾದಂಥ ಒಂದು ಮಹಾಯೋಗಿ ಚರಿತ್ರೆಯನ್ನು ಹೇಳುವ ಭಾಗ್ಯ ಸಿಕ್ಕಿದೆ. ಇವರು ನಮ್ಮ ದೇಶದಲ್ಲಿ ಎಷ್ಟೆಷ್ಟು ಮಹಾನುಭಾವರು ಇದ್ದಾರೆ, ಜೀವ ಸಮಾಧಿ ಆಗಿದ್ದವರು ಎಷ್ಟೋ ಜನ ಇದ್ದಾರೆ, ಅವರಲ್ಲಿ ವೇಮನ ಯೋಗಿ. ಯೋಗಿ ಅಂತಂದ್ರೆ ಬಿಫೋರ್ ಈಸ್ ನಾಟ್ ಯೋಗಿ, ಇವರು ಮೊದಲನೇ ಅವ್ರ ಬೈ ಬರ್ತ್ ಅವ್ರ ಮಾಮೂಲು ಸಾಧಾರಣ ವ್ಯಕ್ತಿನೇ. ಅವರು 1652ರಲ್ಲಿ ಯೋಗಿ ವೇಮನ ಜನ್ಮ ತಾಳಿದ್ದಾರೆ. ಬಟ್ ಆ ಯೋಗಿ ವೇಮನ ನಾವು ಈ ಯೋಗಿ ಚರಿತ್ರ ನಾವನ್ನು ಪ್ರಾರಂಭ ಮಾಡೋಕೆ ಮುಂಚೆ ಆಚಾರ ಪ್ರಕಾರವಾಗಿ, ಯಾಕಂದ್ರೆ ಅವರು ವಿಘ್ನೇಶ್ವರನ ಪೂಜೆಯಿಂದನೇ ಅವರು ಶುರು ಮಾಡಿದ್ದಾರೆ. ನಮ್ಮ ಪ್ರಪ್ರಥಮವಾಗಿ ಒಂದು ಗಣೇಶನ ಪ್ರಾರ್ಥನೆಯಿಂದ ನಾನು ಪ್ರಾರಂಭ ಮಾಡ್ತೀನಿ ಯೋಗಿ ಚರಿತ್ರ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನೋ ಜಾಯೇ ಸರ್ವವಿಘ್ನೋಪಜಾಂತಯೇ ಸರ್ವವಿಘ್ನೋಪಜಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಯೇ ಪೂಜ್ಯಾಯ ರಾಘವೇಂದ್ರಾಯ
ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ವೆಂಕಯ್ಯ ಸ್ವಾಮಿ ಗುರುದೇವಂ ಗೊಲಗಮೂಡಿ ಗ್ರಾಮೇ ಸ್ಥಿತಂ ಅತ್ರಿ ಅನಸೂಯ ಮುನಿಯಂ ಚ ವೆಂಚಲಯ್ಯ ಪಿಚ್ಚಂ ಮತನಯ ದತ್ತಾವತಾರಂ ನಿತ್ಯಾಗ್ನಿಹೋತ್ರಂ ನಿತ್ಯಾನ್ನದಾನಂ ವಿಷದ್ವರೇಣ್ಯ ಅವಧೂತರೂಪಂ ದೇವಾದಿದೇವಂ ನಮಾಮಿ ಸದ್ಗುರೋ ಶ್ರೀ ವೆಂಕಯಾರ್ಯ. ಓಂ ಮನೋಜವ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯುಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶ್ರೀರಾಮದೂತಂ ಶಿರಸಾ ನಮಾಮಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾಣನೇ. ಥ್ಯಾಂಕ್ ಯು. ವೇಮನ ಯೋಗಿಯವರು ಜೀವನ ಚರಿತ್ರ, ಯಾಕಂದ್ರೆ ಅವರು ಯೋಗಿ ಆಗಕ್ ಮುಂಚೆ ಭೋಗಿ. ಅವರು ಮಾಮೂಲಾಗಿ ಅವರು ಹುಟ್ಟಿರೋದು 1652ನೇ ಇಸ್ವಿಯಲ್ಲಿ ಜನ್ಮ ತಾಳಿರ್ತಾರೆ. 1730ರಲ್ಲಿ ಅವರು ಜೀವಸಮಾಧಿ ಆಗಿದ್ದಾರೆ ಅಂತೇಳಿ ಒಂದು ಗ್ರಂಥದ ಮುಖಾಂತರ ನಮಗೆ ವಿಷಯ ಗೊತ್ತಾಗಿರೋದು. ಆದರೆ ಪ್ರಧಾನವಾಗಿ 1731ರಲ್ಲಿ ಫದರ್ ಲೇಕ್ ಕಾಕ್ ಅನ್ನೋರು ಅವರಿಂದ ಮೊದಲನೇ ಸಾರಿ ಇವರ ಬಗ್ಗೆ ವಿಷಯ ಶೇಖರಣೆ ಮಾಡಿರೋದವರು. 1816ರಲ್ಲಿ ಒಬ್ಬ ಫ್ರೆಂಚಿಯಿಂದ ಬಂದಿರೋ ಅಂತ ಒಬ್ಬ ವ್ಯಕ್ತಿ ಮಿಷನರಿ, ಫ್ರೆಂಚ್ ಮಿಷನರಿ ವ್ಯಕ್ತಿ ಅವರು ಚಾರ್ಲಿಸ್ ಫಿಲ್ಮ್ಸ್ ಅನ್ನೋರು ಬ್ರೌನ್ ಅವ್ರ ಹೆಸರು, ಅವರು ಕಂಡಿಡಿದ್ದಾರೆ ಅವ್ರ ಬಗ್ಗೆ. ಅದರಿಂದ ಪೋಯಮ್ಸ್ ಎಲ್ಲಾನು 3000 ಮೇಲೆ ಪೋಯಮ್ಸ್ ಅವ್ರು ಬರೆದಿರೋದೆಲ್ಲ ಇದು ಮಾಡಿದ್ದಾರೆ. ಆದರೆ ಇವರ ವಂಶ ಏನಂತಂದ್ರೆ ಕೊಂಡವೀಡಿ ರೆಡ್ಡಿರಾಜು ವಂಶಕ್ಕೆ ಸೇರಿದ್ದವರು. ಕೊಂಡವೀಡಿ ರೆಡ್ಡಿರಾಜು ವಂಶ, ಯಾಕಂದ್ರೆ ಕೊಂಡವೀಡು ಎಂಬುವ ಒಂದು ಊರನ್ನು ಕುಮಾರಗಿರಿ ವೇಮನ ಅನ್ನೋರು ಆಲಿಸ್ತಾ ಇದ್ರಂತೆ ಅಲ್ವಾ. ಅದು ಅಲ್ಲಿ ಅವರಿಗೆ ಹುಟ್ಟಿರೋ ಅಂತ ಮಕ್ಕಳಿವರು. ಹೇಗೆ ಅವರು ಅವ್ರ ಕಡೆ ಒಬ್ರು ಇಬ್ರು ಶಿಷ್ಯರಿದ್ರ, ಶಿಷ್ಯರಂದ್ರೆ ರಾಜ ಅಂದ ಮೇಲೆ ರಾಜನ ಕಡೆ ಸೇವಕರು ಇರ್ತಾರಲ್ವಾ, ನಂಬಿದ ಬಂಟುಗಳ ತರ. ಅವರಿಬ್ಬರಲ್ಲಿ ಒಬ್ರು ಬ್ರಾಹ್ಮಣರು, ಒಬ್ರು ಕಾಮಟಿಯವರು. ಈ ಬ್ರಾಹ್ಮಣರು ಕಾಮಟಿಯವ್ರನ್ನ ಇಬ್ಬರು ಫ್ರೆಂಡ್ಸ್ ಕರ್ಕೊಂಡು ಅವರು ಕಾಡಿಗೆ ಹಂಟಿಂಗ್ ಹೋಗ್ತಾರೆ. ರಾಜರ ಬುದ್ಧಿ ಏನೋ ಎಲ್ಲ ಹೋಗಿ ಕಾಡಲ್ಲಿ ಹಂಟ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಎಲ್ಲ ಅನಿಮಲ್ಸ್ನ. ಆ ತರ ಅವ್ರು ಹೋಗಿರ್ತಾರೆ. ಹೋಗಿದ್ದಾಗ ಈ ಬ್ರಾಹ್ಮಣ ಅಪ್ಪನಿಗೆ ಒಬ್ರು ಬಿಲ್ವಕನ್ಯೆ ಅಂತ ಒಂದು ಹುಡುಗಿ ಸಿಗ್ತದೆ, ಒಂದು ದೇವಕನ್ಯೆ ಅಯ್ಯಮ್ಮ. ಅವರನ್ನು ಆಯಪ್ಪ ಅಲ್ಲಿನೇ ಗಾಂಧರ್ವ ವಿವಾಹ ಮಾಡ್ಕೋತಾರೆ. ಆಯಮ್ಮನಿಂದ ಅವರಿಗೆ ಪರುಷವೇದಿ ಅನ್ನೋ ಒಂದು ರಸಂ, ಅಂದ್ರೆ ಪರುಷವೇದಿ ಅನ್ನೋ ಒಂದು ಪದಾರ್ಥ ಸಿಗ್ತದೆ. ಆ ಪರುಷವೇದಿಯನ್ನು ತಂದು ಅವರು ಬ್ರಾಹ್ಮಣರು ಬಡವರಾಗಿರ್ತಾರಂತೆ. ಈ ಪರುಷವೇದಿ ಯಾವಾಗ ಬಂತೋ ಅವರು ಬಂಗಾರ ತಯಾರು ಮಾಡೋದು ಆ ಪರುಷವೇದಿಯಿಂದ. ಯಾವುದೇ ಪದಾರ್ಥ ಇದ್ರೆ ಬಂಗಾರ ಆಗತ್ತಂತ. ಆ ತರ ಆಗಿ ಆ ಬ್ರಾಹ್ಮಣರ ಫ್ಯಾಮಿಲಿ ತುಂಬಾ ಯಶಸ್ವಿಯಾಗುತ್ತಂತೆ. ಒಳ್ಳೆ ದನ, ಒಳ್ಳೆ ಬಡತನ ಹೋಗ್ಬಿಟ್ಟು ಚೆನ್ನಾಗಿ ಆಗ್ಬಿಟ್ಟಿದಾರಂತ ಅವ್ರು. ಅದನ್ನು ನೋಡ್ಬಿಟ್ಟು ಈ ಫ್ರೆಂಡ್ ಇದಾರಲ್ಲ ಕಾಮಿಟಿ ಸೆಟ್ಟಿ ಅವರು, ಅಂದ್ರೆ ವ್ಯಾಪಾರ ಮಾಡೋರು ಸೆಟ್ಟಿ ಅವರು, ಅವ್ರಿಗೆ ಒಂಥರ ಜಲಸಿ ಬಂದ್ಬಿಟ್ಟಿದೆ. ಯಾಕೆ ಇವನು ಇವನ್ಗೆ ಊಟಕ್ಕೆ ಇಲ್ದಂಗೆ ನಮ್ಮ ರೆಡ್ಡಿಯವ್ರು ಕೊಟ್ರೇನೆ ಅವನಿಗೆಲ್ಲ, ಇವಾಗ ಯಾರ ಕಡೆ ಬಂದು ಬಿದ್ ಮಾಡ್ತಾ ಇಲ್ಲ, ಇಷ್ಟು ಚೆನ್ನಾಗಿ ಆಗಿದ್ದಾನೆ, ತುಂಬಾ ಚೆನ್ನಾಗಿ ಆಗ್ಬಿಟ್ನಲ್ಲ, ಹೇಗೆ ಇನ್ನು ನೋಡೋಣ ಅಂತೇಳಿ ಈ ಕೋಮಟಿ ಸೆಟ್ಟಿ ಹೋಗಿ ನೋಡಿದ ತಕ್ಷಣ ಆ ಪರಿಸವೇದಿಯಿಂದ ಅವರು ಬಂಗಾರ ಮಾಡ್ತಾ ಇರೋದನ್ನ ನೋಡಿ ಅನ್ಯಾಯವಾಗಿ ಆ ಬಂಗಾರ ಆ ಪರಿಸವೇದಿನ ಕದ್ಕೊಂಡ್ ಬಿಡ್ತಾರೆ. ಕದ್ದು ತಂದಿಟ್ಕೊಂಡಿದ ತಕ್ಷಣ ಅವರು ಬ್ರಾಹ್ಮಣ ಆ ಫ್ಯಾಮಿಲಿ ಆ ಗಂಡ ಹೆಂಡತಿ ಇಬ್ರು ಸತ್ತೋಗ್ಬಿಡ್ತಾರೆ. ಈ ಈ ಸೆಟ್ಟಿ
ತುಂಬಾ ರಾಜನ್ ಕಿಂತ ಹೆಚ್ಚಾಗಿ ಈ ರೆಡ್ಡಿ ಕುಮಾರಗಿರಿ ವೇಮಾರೆಡ್ಡಿಗಿಂತಲೂ ಹೆಚ್ಚಾಗಿ ಒಂಥರ ಸಹಕಾರಿ ಆಗಿದ್ದಾರಂತೆ. ಈ ರೆಡ್ಡಿಗೆ ಅನುಮಾನ ಬಂತು, ಹೇಗಪ್ಪ ಇವನು ಹೆಂಗಾಗಿದ್ದಾರೆ, ಯಾವ ರೀತಿ ಇವರು ನನ್ನ ಕಡೆ ಬಂದು ನಾನು ಕೊಡೋ ಅಂತ ಇದರಿಂದಾನೆ ಅವರು ಜೀವನ ಮಾಡ್ತಾ ಇರೋರು, ಇವತ್ತು ಅವರು ಅಷ್ಟು ಇದಾಗಿದ್ದಾರಲ್ಲ, ಕಾರಣವೇನು ಅಂತ ಆ ಕುಮಾರಗಿರಿ ವೇಮಾರೆಡ್ಡಿ ಅವ್ರಿಗೆ ಅನುಮಾನ ಬಂದು ಈ ಶೆಟ್ಟಿ ಅವ್ರನ್ನ ಗಮನಿಸಿದ ತಕ್ಷಣ ಶೆಟ್ಟಿ ಮಾಡಿರೋ ಅಂತ ಅನ್ಯಾಯ ಗೊತ್ತಾಗಿತ್ತು. ನೀವು ಈ ತರ ಮಾಡಿದಿರಂತ ಹೇಳಿ ಅಷ್ಟುನು ವಶ ಮಾಡ್ಕೊಂಡಿದ್ದಾರೆ ಯಾರು, ಕುಮಾರಗಿರಿ ವೇಮಾರೆಡ್ಡಿ ಅವರು ಅಷ್ಟು ಸಿರಿ ಸಂಪದ ವಶ ಮಾಡಿಕೊಂಡ ತಕ್ಷಣ ಆ ಕೋಮಟ್ ಶೆಟ್ಟಿ ಅವರು ಸತ್ತೋಗ್ತಾರೆ. ಆಗ ಕುಮಾರಗಿರಿ ಸರ್ ಮನಸ್ಸು, ಆ ರೆಡ್ಡಿ ಅವ್ರ ಮನಸ್ಸು ತುಂಬಾ ಬೇಜಾರಾಗಿ ಏನಪ್ಪ ಮಾಡ್ಲಿ ಅಂಥೇಳಿ ಯಾರು ಒಂದು ಯೋಗಿ ಹತ್ರ ಹೋಗಿ ಕೇಳಿದ್ದಾಗ, ನೋಡಪ್ಪ ಬ್ರಾಹ್ಮಣ ಶಾಪ ಅವ್ರಿಗಿದೆ ಆ ಸೆಟ್ಟಿಗಿದೆ, ಇಬ್ಬರು ಶಾಪ ಅಲ್ಲಿ ಸೇರಿ ನಿಮ್ಗೆ ಸೇರ್ಕೊಂಡ್ಬಿಟ್ಟಿದೆ, ಅದರಿಂದ ನಿಮ್ಗೆ ಸಂತಾನ ಭಾಗ್ಯ ಆಗಿಲ್ಲ, ಈಶ್ವರನ ಪೂಜೆ ಮಾಡಿ ನೀವು ಈಶ್ವರನ ಒಂದು ನಿಮ್ಮ ಮನೆ ದೇವರಾಗಿ ನೀವು ನಿಮ್ಮ ಮನೆ ದೇವರು ಈಶ್ವರ ದೇವಸ್ಥಾನ ಕಟ್ಟಿಸಿ ನೀವು ಅದನ್ನು ಒಳ್ಳೆ ಪದ್ಧತಿಯಿಂದ ನೀವು ಆ ಪೂಜೆ ಪುನಸ್ಕಾರ ಮಾಡಿಸಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿದಾರಂತೆ. ಅದೇ ರೀತಿ ಅವರು ದೊಡ್ಡ ಈಶ್ವರ ಟೆಂಪಲ್ ಕಟ್ಸ್ಬಿಟ್ಟು ಕುಮಾರಗಿರಿ ಯೋಗಿ ಕುಮಾರಗಿರಿ ರೆಡ್ಡಿ ವೇಮಾರೆಡ್ಡಿ ಅವರು ಆ ಅಷ್ಟು ಟೆಂಪಲ್ ಕಟ್ಸಿ ನಿಯಮನಿಷ್ಠದಿಂದ ಆ ದೈವ ಪ್ರಾರ್ಥನೆ ಮಾಡಿಕೊಂಡು ಇದ್ದಾಗ ಅವರಿಗೆ 3 ಜನ ಗಂಡು ಮಕ್ಕಳು ಹುಡ್ತಾರೆ. ಅವರಲ್ಲಿ ಏನ್ ಮಾಡಿ ಅವ್ರಿಗೆ ಏನಾಯ್ತು, ಆ ಗಂಡು ಮಕ್ಕಳ ಹೆಸರು ಒಬ್ಬರಿಗೆ ಬ್ರಾಹ್ಮಣ ಹೆಸರು ಬರೋಂಗೇನೆ ಇಟ್ಟಿದ್ದಾರೆ, ಒಬ್ಬರಿಗೆ ಕೋಮಟ್ ಶೆಟ್ಟಿ ಹೆಸರು ಬರೋಂಗೇನೆ ಇಟ್ಟಿದ್ದಾರೆ, ದೊಡ್ಡವನಿಗೆ ದೊಡ್ಡ ಕೋಮಟ್ಟಿ ವೇಮಾರೆಡ್ಡಿ ಅಂತ ಇಟ್ಟಿದ್ದಾರೆ, ಎರಡನೇ ಅವನಿಗೆ ರಾಜ ವೇಮಾರೆಡ್ಡಿ ಅಂತ ಇಟ್ಟಿದ್ದಾರೆ, ಮೂರನವರು ವೇಮನ ವೇಮಾರೆಡ್ಡಿ. ಇವರು ಈ ತರ ಅವ್ರಿಗೆ 3 ಜನ ಮಕ್ಕಳಾಗಿರುತ್ತೆ. ಲಾಸ್ಟ್ ಅವರು ವೇಮನ ವೇಮಾರೆಡ್ಡಿ ಅವರು, ಇನ್ನ ಯೋಗಿ ಆಗಿಲ್ಲ ವೇಮಾರೆಡ್ಡಿ. ಇವರು ಬೈ ಬರ್ತ್ ಹುಟ್ಟಿದಾಗಿಲ್ಲಿಂದ ಕೂಡ ವೇಮಾರೆಡ್ಡಿ ಅವರಿಗೆ ದನ ಒಳ್ಳೆ ದಯಾ ದಾಕ್ಷಿಣ್ಯ ಅಥವಾ ಕರುಣ ಉಳ್ಳವರು ಅವರು, ಅಷ್ಟು ಪ್ರೀತಿ ವಿಶ್ವಾಸ, ಮೋಗ ಪ್ರಾಣಿಗಳಂದ್ರೆ ಅಷ್ಟು ಪ್ರೇಮ, ವೇದಾಂತ ರೀತಿ ಆಧ್ಯಾತ್ಮಿಕವಾಗಿ ಬಾಲ್ಯದಿಂದನೇ ಚೆನ್ನಾಗಿರುವಂತ ವ್ಯಕ್ತಿ. ಇವರು ಅನ್ಯಾಯವನ್ನು ಸಹಿಸಕ್ಕಾಗಲ್ಲ ವೇಮಾರೆಡ್ಡಿ ಅವರಿಗೆ, ಅಣ್ಣ ಪರಿಪಾಲನೆ ಅದ ಆಳಿಸ್ತಾ ಇದ್ದಾರಲ್ವಾ, ಅವ್ರು ಎಲ್ಲೋ ಸಿಂಹಾಸನದಲ್ಲಿ ಕೂತ್ಕೊಂಡಿರ್ತಾರೆ, ಇಲ್ಲಿ ಜನಗಳಿಗೆ ಆಗ್ತಾ ಇರುವಂತ ಕಷ್ಟ ನಷ್ಟಗಳನ್ನ ಅವ್ರು ನೋಡ್ತಾ ಇಲ್ಲ ಅಣ್ಣ. ಇವರು ಒಂದಿನ ಬೆಳಗ್ಗೆ ಯಾಕೋ ಮನೆಯಿಂದ ಸ್ವಲ್ಪ ಅವ್ರು ದೊಡ್ಡವರಾದ್ಮೇಲೆ ಬೆಳಗ್ಗೆ ಮನೆಯಿಂದ ಒಂದು ಜೋರಾಗಿ ಒಂದು ಹುಡುಗ ಅಳ್ತಾ ಇರೋದಂತ ಕೂಗ್ತಾ ಇರ್ತಾನೆ ಹುಡುಗ, ಇವನು ಇಷ್ಟು ಅಳ್ತಾ ಇದ್ದಾನಂತ ಅಬ್ಸರ್ವ್ ಮಾಡಿ ನೋಡಿದ್ದಾಗ ಒಬ್ಬ ಬ್ರಾಹ್ಮಣ ಮನೆಯಲ್ಲಿ ಒಂದು ಮರಕ್ಕೆ ಕಟ್ಟಾಕ್ಬಿಟ್ಟ ಹುಡುಗನ್ನು ಹೊಡಿತಾ ಇದ್ದಾರಂತೆ, ಹಗ್ಗಗಳು ತಗೊಂಡು ಚಾಕು ಚೂರು ತಗೊಂಡು ನೀನ್ ಸಾಯಿಸ್ತೀವ ಅಂತ. ಈತ ತಿರುಗಿ ನೋಡಿದ ತಕ್ಷಣ ಹುಡುಗ ತಕ್ಷಣ ಅವ್ರ ಮನೆಗೆ ಹೋಗ್ಬಿಟ್ಟು ಯಾಕೆ ಈ ತರ ಮಾಡ್ತಾ ಇದ್ದೀರಾ ಅಂತ, ಅವ್ರ್ಯಾರು ಈ ಪೂಜಾರಿ ಆ ಈಶ್ವರ ಟೆಂಪಲ್ಗೆ ಅಧಿಪತಿ ಶಾಸ್ತ್ರಿ, ಆ ಶಾಸ್ತ್ರಿ ಮನೆಯಲ್ಲಿ ಒಂದು ದೊಡ್ಡದು ಸೀಬೆ ಗಿಡ ಇತ್ತಂತೆ, ಆ ಸೀಬೆ ಗಿಡ ತುಂಬಾ ಹಣ್ಣು ಬಂದಿದೆ, ಇವನು ಕಡಜಾತಿ ಹುಡುಗ ಹೊಟ್ಟೆ ಹಸ್ತಾ ಇತ್ತು, ಆ ಹಣ್ಣು ನೋಡಿದ್ದಾನೆ, ಹಣ್ಣು ನೋಡಿದ ತಕ್ಷಣ ಅವನು ತಗೋಬೇಕಂತ ಒಂದು ಮನಸ್ಸಾಗಿದೆ. ಅವನು ಗೋಡೆ ಒಂದು ಪ್ರಾರಿ ಗೋಡೆ ಹತ್ತಿ ಧುಮುಕಿ ಒಳಗೋಗ್ಬಿಟ್ಟು ಹಣ್ಣು ಕುಯ್ತಾ ಇದ್ದಾನಂತೆ, ಹಣ್ಣು ಕುಯ್ತಾ ಇದ್ದಾಗ ಆ ಶಾಸ್ತ್ರಿ ಮಗ ಹೋಗಿ ಅವನ್ನ ಹಿಡ್ಕೊಂಡ್ಬಿಟ್ಟಿದ್ದಾನೆ, ಹಿಡ್ಕೊಂಡೇ ಯಾಕೆ ಕದ್ಕೊಂಡು ಹೋಗ್ತಾ ಇದೀಯ ಅಣ್ಣ ಅಂತೇಳಿ ಅವನ್ನ ಹಿಡಿದು ಒಂದ್ ಮರಕ್ಕೆ ಕಟ್ಟಾಕ್ಬಿಟ್ಟು ಜೋರಾಗಿ ಹೊಡಿತಾ ಇದ್ದಾರೆ. ಆ ವಿಷಯ ಆ ಹುಡುಗನಿಂದ ತಿಳ್ಕೊಂಡ್ರು ವೇಮನ ಯೋಗಿ, ಈ ತರ ಆಗಿದೆ ಬುದ್ಧಿ, ನನಗೆ ಹೊಟ್ಟೆ ಹಸ್ತಾ ಇತ್ತು, ಅಲ್ಲಿ ಹೋಗಿ ನಾನು ನೋಡಿದ ತಕ್ಷಣ ತಿನ್ಬೇಕಂತ ಅನ್ಸಿತ್ತು, ನಾನು ಗೋಡೆಯಿಂದ ಈ ಕಡೆ ಒಳಗೆ ಇಳಿದ್ಬಿಟ್ಟು ಮರ ಹತ್ತಿದೆ, ಈ ತರ ಹುಡುಗ ಹಿಡ್ಕೊಂಡು ನನ್ನನ್ನು ಮರಕ್ಕೆ ಕಟ್ಟಾಕ್ಬಿಟ್ಟು ಹೊಡಿತಾ ಇದ್ದಾರೆ ಗುರು ಅಪ್ಪಾಜಿ ಅಂತೇಳಿ ಅಳ್ತಾ ಇದ್ದಾರೆ. ಆವಾಗ ಆ ಕಟ್ಗಳೆಲ್ಲ ಬಿಡಿಸ್ಬಿಟ್ಟು ಅವನಿಗೆ ಹಿಂಗೆ ಕರ್ಕೊಂಡು ಹಿಂಗೆ ಅದ್ ಮಾಡಿಕೊಂಡು, ನೋಡಿ ಇವನ್ ಯಾಕೆ ಈ ತರ ಮಾಡಿದಿರಂದ್ರೆ, ನೋ ನೋ ಅದಲ್ಲ, ಅವನು ಅನ್ಟಚಬಿಲಿಟಿ ಪರ್ಸನ್, ಅವನು
ಮುಟ್ಟಬಾರ್ದು ಅವನು. ಅವನು ಬಂದು ನಮ್ಮ ಗಿಡ ಇದು ಮಾಡಿದಾರೆ, ಅದಕ್ಕೆ ಆ ಗಿಡವನ್ನು ಅವನನ್ನು ಸುಟ್ಟಾಕ್ಬಿಡ್ತೀವಿ ನಾವು, ನಮಗೆ ವ್ರತ ಭಂಗವಾಯ್ತು, ನಮಗೆ ಆಚಾರ ವಿಚಾರಕ್ಕೆ ನಾವು ತುಂಬಾ ಮಡಿ, ನಾವು ಇವನು ಬಂದು ನಮ್ಮ ಮರ ಇಟ್ಕೊಂಡಿದ್ದಾನೆ, ಅದಕ್ಕೋಸ್ಕರ ಅವ್ರಿಬ್ಬರನ್ನ ನಾವು ಸುಟ್ಟಾಕ್ತಿವಿ ಅಂತಾರಂತೆ. ಹೌದಾ? ಹಾಗಾದ್ರೆ ಈ ಹುಡುಗನ ಹಿಡ್ಕೊಂಡಿದ್ದವ್ರು ಯಾರು ಅಂತ, ನಮ್ಮ ಮಗ, ಅವನು ಕಟ್ಟಾಕು, ಅಷ್ಟು ಜನ ಸುಟ್ಟಾಕ್ಬಿಡು ಅಂದಾಗ, ಅಯ್ಯೋ ನನ್ನ ಮಗ ನೆಂಗ್ ಸುಡೋದು ಅಂತಾರಂತೆ. ಹೌದು, ಎಲ್ಲಾರ್ದು ಪ್ರಾಣನೇ, ಎಲ್ಲಾರ್ಗುನು ಕುಲ ಮತ ಭೇದ ಏನು ಇಲ್ಲ, ಪ್ರತಿಯೊಂದು ಪ್ರಾಣಿ ದೈವ ಸ್ವರೂಪಮೇ, ದೈವ ಸ್ವರೂಪ, ಅದರಿಂದ ಇವನು ನೀವು ಏನು ಮಾಡಬಾರದು ಅಂಥೇಳಿ ಅವರನ್ನು ಕಡ್ಡಾಯ ಮಾಡಿ ಆ ಹುಡುಗನ್ನು ರಕ್ಷಿಸ್ತಾರೆ. ಅದರಲ್ಲಿ ಏನ್ ಬಂತು ಅರ್ಥ? ಕುಲ ಮತ ಭೇದ ಇಲ್ಲ, ಎಲ್ಲ ಪ್ರಾಣಿ ಸಮಾನವೇ ಅನ್ನೋದೊಂದು ಒಂದು ನೀತಿ ಅಲ್ಲಿ ಬಂತು. ಮತ್ತೆ ಇನ್ನೊಂದಿನ ಹೊಲ ಗದ್ದೆ ನೋಡಿ ಬರೋಣ ಅಂತ ಹೋಗ್ತಾ ಇದ್ದಾಗ ಅಲ್ಲಿ ಒಬ್ಬರು ನಡ್ಕೊಂಡು ಹೊಡಿತಾ ಇದ್ದಾರೆ ಒಬ್ಬ ಇವ್ರು, ಯಾಕಂದ್ರೆ ಈ ಖಾತ ಕಂದಾಯ ವಸೂಲು ಮಾಡ್ತಾರಲ್ವಾ, ಅಪ್ಪನ ಈ ಇವರ ಅಪ್ಪ ತೀರೋಗಿದ್ದ ಮೇಲೆ ಆ ರೆಡ್ಡಿ ಸ್ಥಾನ ಯಾರಿಗೆ ಬಂದಿದೆ, ದೊಡ್ಡಣ್ಣ ಪೆದ್ದ ಕೋಮಟ ರೆಡ್ಡಿ ಆಳ್ಸ್ತಾ ಇದ್ದಾನೆ ಪ್ರಪಂಚ ಎಲ್ಲ, ಇನ್ನ ಅವರು ಆ ಕೊಂಡವೀಡಿ ರಾಜ್ಯವೆಲ್ಲನು ಅಣ್ಣ ಸಿಂಹಾಸನದಲ್ಲಿದ್ದಾರೆ ಅಪ್ಪ ಹೋದ್ಮೇಲೆ. ಆ ಅಣ್ಣ ಪರಿಪಾಲನೆ ಹೇಗಂತಂದ್ರೆ ಆಚೆನೆ ಬರಲ್ಲ ಅವರು, ಎಲ್ಲರೂ ಹೋಗಿ ಕಾತ ಕಂದಾಯ ಕಪ್ಪಮ್ ಎಲ್ಲ ವಸೂಲು ಮಾಡ್ಕೊಂಡೋಗಿ ಕೊಡ್ತಾ ಇದ್ರೆ ಅಲ್ಲಿ ನೋಡ್ತಾರೆ ಅಷ್ಟೇ, ಅಟೆಂಡರ್ಸ್ ಇರ್ತಾರಲ್ವಾ ಅಸಿಸ್ಟೆಂಟ್ಗಳು, ಅವ್ರು ಮಾಡ್ಕೊಂಡ್ ಬರ್ತಾ ಇರ್ತಾರೆ ಬಿಡಿ ಅಂತೇಳಿ. ಇವರು ಅದನ್ನು ಯಾವ ರಾಜನು ಅಷ್ಟೇ ಅಲ್ವಾ, ರಾಜ ಇಳಿದು ಬರಲ್ವಲ್ಲ ಅಸಿಸ್ಟೆಂಟ್ಸೇ ಎಲ್ಲ ಮಾಡೋದು, ಆ ತರ ಮಾಡ್ತಾ ಇರ್ತಾರೆ, ಅವ್ರಿಗೇನು ಗೊತ್ತಾಗಲ್ಲ. ಈ ವೇಮಾರೆಡ್ಡಿ ಎರಡನೇ ವಿಷಯ ಇದು ಆಗಿರೋದು, ಅಲ್ಲಿ ಹೋಗಿದ್ದಾಗ ಅವ್ರು ಹೊಡಿತಾ ಇದ್ರು, ಹೊಡೆದ ಕಾಲಲ್ಲಿ ವಾದ್ ವರ್ಡ್ಸ್ ಒದ್ದಿದ ತಕ್ಷಣ ಅಷ್ಟು ದೂರ ಹೋಗಿ ಬಿದ್ದೋಗ್ತಾನೆ ಅವನು, ಬೇರೆ ಆ ಖಾತ ಕಂದಾಯ ವಸೂಲು ಮಾಡೋರು. ಆ ಬೀಳುವಾಗ ಅದೇ ಸಮಯಕ್ಕೆ ವೇಮಾರೆಡ್ಡಿ ಅಲ್ಲಿ ಬರ್ತಾರೆ, ವೇಮಾರೆಡ್ಡಿ ಪಾದ ಮೇಲೆ ಬೀಳ್ತಾನೆ. ಅಪ್ಪ ಏನಾಯ್ತು, ಯಾಕೆ ಈ ತರ ಮಾಡ್ತಾ ಇದ್ದೀರಂದಾಗ, ಬುದ್ಧಿಯೇ ನೋಡಿ ನಮಗೆ ಮಳೆ ಇಲ್ಲದೇನೆ ಫಸಲಾಗಿಲ್ಲ, ನಾವು ಕಟ್ಟಬೇಕಾಗಿರೋದಂತ ಇದು ಕಂದಾಯ ಕಟ್ಟಬೇಕಲ್ಲ, ಭೂಮಿ ಸುಸ್ತು ಕಟ್ಟಬೇಕು, ನಾನು ಕಟ್ಟಲಿಲ್ಲ, ನನಗೆ ಫಸಲೇ ಬಂದಿಲ್ಲ, ನಾನು ತಿನ್ನಕ್ಕೆ ಇಲ್ಲ, ನಾನೆಲ್ಲಿ ಗೌರ್ಮೆಂಟ್ಗೆ ನಾನು ಇದೆಲ್ಲ ನಾನು ಕಟ್ಟಲಿ, ನನ್ನ ಕಡೆ ಇರಲಿಲ್ಲ, ಈಗ ಮಳೆ ಬಂತಲ್ಲ ಅದಕ್ಕೋಸ್ಕರ ನಾನು ಇದನ್ನು ವ್ಯವಸಾಯ ಮಾಡ್ತಾ ಇದ್ದೀನಿ, ಸ್ವಲ್ಪ ಬಿತ್ತನೆ ಹಾಕಿದ್ರೆ ಏನಾದರೂ ಫಲ ಬಂದರೆ ಪೈರು ಬರುತ್ತೆ, ಆವಾಗ ಎಲ್ಲ ಸೇರಿಸಿ ಅವ್ರು ಕಟ್ಟಬೇಕಂತೇಳಿ ಕೆಲಸ ಮಾಡ್ತಾ ಇದ್ದೀನಿ, ಇವರು ನನ್ನ ಕೆಲಸ ಮಾಡ್ಕೊಳ್ಳಕ್ಕೆ ಬಿಡಲಿಲ್ಲ, ಅದಕ್ಕೆ ಹೊಡಿತಾ ಇದ್ದಾರೆ ಅಂದಾಗ ಅವರು ಕೇಳ್ತಾರೆ, ಈ ಥರ ನೀವು ಮಾಡೋದು ತಪ್ಪು, ಯಾಕೆ ಮಾಡ್ತೀರಾ, ಈ ಥರ ಮಾಡಬಾರ್ದು ಅಂದಾಗ, ಹೋಗಯ್ಯ ನಿಮ್ಮ ಅಣ್ಣ ಹತ್ರ ಹೇಳ್ತೀನಿ ನಾನು ಅಂದಾಗ, ಆ ಮೊದಲು ಆ ಕೆಲಸ ಮಾಡ್ರಿ, ಅಣ್ಣನಿಗೆ ವಿಷಯ ಗೊತ್ತಾಗ್ತಾ ಇಲ್ಲ, ಅದರಿಂದ ಏನು ಗೊತ್ತಾಗ್ತಾ ಇಲ್ಲ, ನೀವೆಲ್ಲ ಮಾಡುವ ಕೆಲಸ ಮೊದಲು ಅದನ್ನ ಹೇಳ್ರಿ ಅಂತ ಹೇಳ್ತಾರೆ. ಇನ್ನೊಂದು ದಿನ ಇನ್ನೊಂದು ತಪ್ಪು ಕೆಲಸ, ತಪ್ಪು ಲೆಕ್ಕ ಅವರಿಗೆ. ಇನ್ನೊಂದು ದಿನ ಒಂದು ಅಜ್ಜಿ, ತುಂಬಾ ಮುತ್ತಕಜ್ಜಿ, ಏನೇ ನಡುತ್ತಾ ಇದ್ದಾಳಂತೆ ಚಳಿಗೆ, ಊಟ ಇಲ್ಲ ಚಳಿಗೆ. ಅವಾಗ ಆ ಈಶ್ವರ ಟೆಂಪಲ್ ಅಲ್ಲಿ ಪೂಜೆ ಯಾರು ಬರಬೇಕು, ಈ ರೆಡ್ಡಿ ಮನೆಯಿಂದನೇ ಬರ್ತದೆ, ಆ ರೆಡ್ಡಿ ಮನೆಯಿಂದ ನೈವೇದ್ಯ ಮತ್ತು ಅಮ್ಮನಿಗೆ ಒದಿಸಕ್ಕೆ ಪಾರ್ವತಿ ದೇವಿಗೆ ಇದು ಮಾಡೋಕ್ಕೆ ಒಂದು ಶಾಲು ಎಲ್ಲ ಅಲ್ಲಿಟ್ಬಿಟ್ಟು ಇವರು ಪೂಜಕ್ಕೆ ರೆಡಿ ಮಾಡ್ತಾ ಇದ್ರಂತೆ. ಅಷ್ಟರಲ್ಲಿ ವೇಮನ ಯೋಗಿ ಅಮ್ಮ ವೇಮಾರೆಡ್ಡಿ ಈ ಅಮ್ಮನ ನೋಡ್ಬಿಟ್ಟು, ಅಯ್ಯೋ ಯಾಕಮ್ಮ ಇಷ್ಟು ನಡುಗ್ತಾ ಇದ್ದೀಯಲ್ಲ ಅಂದಾಗ, ಅಪ್ಪ ಬಟ್ಟೆನೇ ಇಲ್ಲಪ್ಪ ಅಂದಾಗ, ಬಾ ಅಂತೇಳಿ ಆಮಮ್ಮ ಆಮ ಮೊದಲು ಈ ವೇಮಾರೆಡ್ಡಿ ನೋಡಕ್ ಮುಂಚೆ ಆ ದೇವಸ್ಥಾನ ಗೋಡೆಗೆ ಕೊಂಡಿತ್ತಂತೆ. ಆ ಬ್ರಾಹ್ಮಣರು ಬಂದ್ಬಿಟ್ಟು, ಏಯ್ ಮುದುಕಿ ಇಲ್ಲಿ ಕುತ್ಕೋಬಾರ್ದು ಆಚೆ ಹೋಗು ಅಂತೇಳಿ ಆ ಅಮ್ಮನ ಒದಿತಾ ಇದ್ರಂತೆ. ಅಮ್ಮ ಅಂತ ಬಿದ್ದೋಯ್ತಂತೆ ಅಜ್ಜಿ. ಅದ್ ನೋಡ್ಬಿಟ್ಟು ವೇಮಾರೆಡ್ಡಿ ಮನಸ್ಸು ದುಃಖನೇ ಬಂತಂತೆ, ಕಣ್ಣಲ್ಲಿ ನೀರು ಬಂತಂತೆ. ಅಯ್ಯಯ್ಯೋ ಇಂಥ ವಯಸ್ಸಾಗಿರೋ ಅಮ್ಮನ್ನು ಈ ತರ ಮಾಡ್ತಾ ಇದ್ದೀರಾ ಅಂತೇಳಿ, ಯಾಕಮ್ಮ ಹಿಂಗ್ ಮಾಡಿದಿರಂತಂದ್ರೆ, ನಾನು ಒಳಗೆ ಹೋಗ್ಬಾರ್ದಂತೆ, ನಾನು ಈ ಗೋಡೆ ಹತ್ರನೂ ಕೂತ್ಕೋಬಾರ್ದಂತೆ, ನಾನು ಸ್ನಾನ ಮಾಡಿಲ್ಲ ಮಾಡಿ ನನ್ನ ಸರಿ ಅದು ನಾನು
ಒಳಗ ಬಾರ್ದಂತೆ ಮಗ ಹಿಂಗ್ ಮಾಡಿದ್ದಾರೆ ಅಂತ ಅತ್ಬಿಡ್ತಾರೆ ಅಜ್ಜಿ. ಅವಾಗ ಆ ಅಜ್ಜಿನ ಹಿಂಗ್ ಎತ್ಕೊಂಡು ಟೆಂಪಲ್ ಒಳಗೆ ಎತ್ಕೊಂಡು ಹೋಗಿ ಅಲ್ಲಿ ಮಲಗಿಸಿ ಅಲ್ಲಿ ಅಮ್ಮನ ಮೇಲೆ ಅಮ್ಮನಕಂತ ಇಟ್ಟಿರೋ ಆ ಶಾಲು ತಂದು ಅಮ್ಮಗೆ ಒದಿಸ್ತಾರೆ ಹಿಂಗೆ ವೈದಿಕೆಯಾಗಿ. ಆಮೇಲೆ ಹುಟ್ಟಿಸ್ತದೆ ಮಗ ಅಂತ ತಕ್ಷಣ ಅಲ್ಲಿ ಇಟ್ಟಿರೋ ನೈವೇದ್ಯ ತಂದು ತಿನ್ಸ್ಕೊಡ್ತಾರೆ. ಅದು ಪರಮ ಅವ್ರಿಗೆ ಒಂದು ಅನುಷ್ಠಳಾದಂಗಾಗಿ ಗಾಟ ಮಾಡಿಬಿಟ್ಟಿದ್ದಾರೆ ಆ ಬ್ರಾಹ್ಮಣರೆಲ್ಲರೂ. ಅಯ್ಯೋಯ್ಯೋಯ್ಯೋ ಇನ್ನೇನಿದೆ ಇನ್ನೇನಿದೆ, ಹೋಯ್ತು ಪ್ರಪಂಚವೇ, ಈ ಊರೆಲ್ಲ ಹಾಳಾಗ್ ಬಿಡುತ್ತೆ, ಅಮ್ಮನಿಗೆ ಅಪಚಾರ ಆಯ್ತು, ಅಮ್ಮನ ನೈವೇದ್ಯ ಅಂಟಬಾರದು, ಅಂಟಚ್ಬಿಡ್ತಿ ಪರ್ಸನ್ಗೆ ಮುಟ್ಟಬಾರ್ದಂತ ಅಮ್ಮನ್ ಕರ್ಕೊಂಬಂದು ಒಳಗ್ ಮಲಗಿಸಿ ಆ ಅಮ್ಮನ್ಗೆ ಇದ್ ಮಾಡಿದ್ದಾರೆ ಅಂತ ಹೇಳಿ ಎಲ್ಲರೂ ಸೇರಿ ಆಮೇಲೆ ಆ ರೆಡ್ಡಿ ಹತ್ರ ಹೋಗ್ತಾರೆ. ಯಾರ ಹತ್ರ? ಆ ವೇಮಾ ರೆಡ್ಡಿ ಅವ್ರ ಅಣ್ಣನ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ಮೊನ್ನೆ ಹಿಂಗ್ ಮಾಡಿದ ನಿಮ್ ಮಗ, ನಿಮ್ ತಮ್ಮ ನಿನ್ನ ಹೀಗ್ ಮಾಡಿದ, ಇವತ್ ಹೀಗ್ ಮಾಡಿದಾನೆ, ತುಂಬಾ ನಷ್ಟವಾಯ್ತು, ಆತ ಪಾಪ ಪರಿಹಾರ ಮಾಡ್ಕೋಬೇಕಂದ್ರೆ ತುಂಬಾ ಕಷ್ಟ, ಏನ್ ಮಾಡ್ಲಿ ಈ ತರ ಮಾಡಿದಾರ ಅಂತ ಹೇಳಿ ಪ್ರತಿ ಒಬ್ರು ಚಾಡಿ ಹೇಳವ್ರೆ ವೇಮಾ ರೆಡ್ಡಿ ಮೇಲೆ. ಅವಾಗ ರೆಡ್ಡಿ ಆ ಪೆದ್ದ ಕೋಮಟ್ ರೆಡ್ಡಿ ಅವ್ರು ವೇಮಾ ರೆಡ್ಡಿಗೆ ಕೋಪ ಬಂತು, ಬೇಜಾರಾಗಿದೆ, ಅವಮಾನ ಆಗಿದೆ ಅವ್ರೆಲ್ಲರಲ್ಲಿ. ಅಯ್ಯೋ ನನ್ ತಮ್ಮನೇ ಈ ತರ ಮಾಡಿದಾನಂತಂದ್ರೆ ಇಷ್ಟ ಅವಮಾನ ನನಗಂತೇಳಿ, ಆಯ್ತಪ್ಪ ಈಗ ಅದನ್ನ ಪವಿತ್ರ ಮಾಡ್ಬೇಕಂದ್ರೆ ಎಷ್ಟು ಕೊಡ್ಬೇಕು ಎಷ್ಟು ಅಂದಾಗ 10,000 10,000 ಒಂದಾಗತ್ತಂತ ಹೇಳಿದಾರ. ಅಷ್ಟೇ ತಾನೇ ಕೊಡ್ತೀನಿ ಹೋಗಂತೇಳಿ ದುಡ್ಡು ತೀರ್ಸ್ಕೊಂಡು ಆ ಶಾಸ್ತ್ರಿಗಳು ಆರಾಮಾಗಿ ಆ ದುಡ್ಡು ಎತ್ಕೊಂಡೋಗಿ ಆನಂದವಾಗಿ ಅವ್ರು ತಿಂದಷ್ಟು ತಿಂದು ಆ ದೇವಸ್ಥಾನಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡಿ ಆ ಪಾಪ ಪರಿಹಾರ ಆಯ್ತು ಅಂತೇಳಿ ಆ ಅವ್ರು ತಗೊಂಡೋಗಿ ಸಂತೋಷವಾಗಿದ್ದಾರೆ. ಇವರು ಆ ಇದರಿಂದ ಮನೆಗೆ ಬಂದ ತಕ್ಷಣ ತುಂಬಾ ಕೋಪದಿಂದ ಒಂಥರ ಬೇಜಾರದಿಂದ ಬಂದಿದ್ದಾರಂತೆ. ಅವಾಗ ಅವ್ರ ನರಸಿಂಹಮ್ಮ ಅವ್ರ ಹೆಂಡತಿ, ಏನ್ರಿ ಯಾಕ್ರಿ ಹಿಂಗಿದ್ದೀರಾ, ಕೋಪದಲ್ಲಿ ಬಂದಿದ್ದೀರಾ, ಯಾಕಂತಂದ್ರೆ ಏನ್ ಮಾಡ್ಲಿ ನಿಮ್ಮ ಮೈದರ ಕೇಳಿ ಈ ತರ ಅವಮಾನ ಮಾಡಿದಾರೆ, ಮೊನ್ನೆ ಹಿಂಗ್ ಮಾಡಿದ್ನಂತೆ, ನಿನ್ನೆ ಹಿಂಗ್ ಮಾಡಿದ್ನಂತೆ, ಈ ತರ ಮಾಡಬಾರ್ದ ಕೆಲ್ಸಗಳೆಲ್ಲ ಮಾಡ್ತಾ ಇದ್ದ ನಿಮ್ಮ ಇವ್ರು ಅಂತ ಹೇಳ್ತಾ ಇದ್ದಾಗ ಮೆತ್ತಿಗೆ ಬರ್ತಾರಂತೆ ವೇಮಾ ರೆಡ್ಡಿ ಒಳಗೆ. ನೋಡಿದ ತಕ್ಷಣ ತಮ್ಮರೇ ತಮ್ಮ ಬನ್ನಿ ತಕ್ಷಣ ಕೈ ಕಟ್ಕೊಂಡು ನಿಂತ್ಕೊಂತಾರೆ. ಈ ತರ ಮಾಡಿದ ಏನು ತಲೆ ಬದ್ಸ್ಕೊಂಡು ಕೂತ್ಕೊಂಡು ನಿಂತ್ಕೊಂಡು ಇಷ್ಟರಲ್ಲಿ ಅವ್ರ ಅತ್ತಿಗೆಗೆ ವೇಮಾ ರೆಡ್ಡಿ ಅಂತಂದ್ರೆ ಹೆತ್ತ ಮಗನಿಗಿಂತ ಹೆಚ್ಚಿನ ಪ್ರೀತಿ ಅಂತ ಅವ್ರಿಗೆ. ಅಯ್ಯೋಯ್ಯೋ ಇನ್ನ ಅಲ್ಲೇ ಇದ್ರೆ ಇನ್ನ ಬೈತಾ ಇರ್ತಾರೆ ಏನಂತೇಳಿ. ಆ ಅಯ್ಯ ವೇಮಾ ರೆಡ್ಡಿ ವಾಯ್ಸ್ ವಾಯ್ಸ್ ಬ್ರೇಕ್ ಅಳತಾ ಇದ್ದಾಳೆ. ನೆಟ್ ಸಿಗ್ತಾ ಇಲ್ವೇನ ಸರ್? ವಾಯ್ಸ್ ಸ್ವಲ್ಪ ವಾಯ್ಸ್ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ ಅಂತ ಅನಿಸ್ತದೆ. ಅದೇ ನೆಟ್ ಏನಾದ್ರೂ, ಯಾಕಂದ್ರೆ ವೈಫೈ ಸ್ವಲ್ಪ ಇಲ್ಲ ನೋಡಿ. ಸರ್ ಇಲ್ಲಿ. ಸಡನ್ ಆಗಿ ಮೇಡಮ್ ಕೇಳಿದ್ದಕ್ಕೆ ನಾನು ಒಪ್ಕೊಂಡಿದ್ದೆ, ಬೇರೆ ಕಡೆ ಬಂದಿದ್ದೀನಿ. ಓಕೆ ಸರ್, ಕೇಳಿಸ್ತಾ ಇದೆಯಾ? ಇವಾಗ ಕೇಳಿಸ್ತಾ ಇದೆಯಾ ಸರ್? ಸರ್ ಇವಾಗ ಕೇಳಿಸ್ತಾ ಇದೆಯಾ? ಕೆಲಸ ಆ ತರ ಆಗಿ ವೇಮಾ ರೆಡ್ಡಿ ಈ ತರ ಮಾಡ್ತಾರೆ. ಅವ್ನ್ ದೊಡ್ಡವರಾಗಿದ್ಮೇಲೆ ಅವರು ಆ ಊರಲ್ಲಿ ಸಂಬರಣ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಾ ಇರ್ತದೆ. ಆ ಡ್ಯಾನ್ಸ್ ಪ್ರೋಗ್ರಾಮ್ ಅಲ್ಲಿ ಆ ಡ್ಯಾನ್ಸರ್ ಅವರ ತಾಯಿ ಅಂದ್ರೆ ಡ್ಯಾನ್ಸರ್ ವಿಶ್ವ ಡ್ಯಾನ್ಸರ್ ಅವ್ರ ತಾಯಿ ಒಂಥರ ಚಾಲೆಂಜ್ ಮಾಡ್ತಾ ಇದ್ದಾರಂತೆ. ಯಾರಾದ್ರೂ ಸರಿ ನನ್ ಮಗಳನ್ನ ಸೋಲ್ಸಿದವರಿಗೆ ನಾನು 100 ವರಗಳು ಕೊಡ್ತೀನಿ, ಯಾರು ಸೋಲ್ಸಿಲ್ಲ ಅಂತಂದ್ರೆ ನನಗೆ ಅವರು ಯಾರು ಸೋತೋಗಿದ್ರೆ ಅವರು ನನಗೆ 100 ವರ ಕೊಡ್ಬೇಕು ಅಂತ ಹೇಳಿ ಚಾಲೆಂಜ್ ಮಾಡ್ತಾ ಇರ್ತಾರಂತೆ. ಯಾರು ಎದ್ದು ಹೋಗಲ್ಲ. ಅದೇ ಸಮಯಕ್ಕೆ ವೇಮಾ ರೆಡ್ಡಿ ಹೋಗಿ ನೋಡ್ತಾರೆ. ಅವಾಗ ಅವ್ರು ಒಂದು ಕವಿತಾ ಹೇಳಿ ಒಂದು ಹಾಡಾಡಿ ಇದ್ದಾಗ ಅಮ್ಮ ಸೋತೋಗ್ಬಿಡ್ತದೆ. ಆ ವಿಶ್ವ ಸೋತೋಯ್ತು. ಆವತ್ತಿಂದ ಇನ್ನ ಅಯ್ಯಪ್ಪನ ವಶ ಮಾಡ್ಕೊಂಡ್ಬಿಡ್ತದೆ ಆ ವಿಶ್ವನ. ಅಂದ್ರೆ ಇವ್ರ ಗತ ಜನ್ಮದಲ್ಲಿ ಆ ವಿಶ್ವನ ಅವರು ಪಾಲು ಬಿದ್ದರಂತೆ. ಅದು ಆ ಜನ್ಮದಲ್ಲಿ ಅವರು ಬಿಟ್ಟು
ಬಿಟ್ಟಿರೋದಿಲ್ಲ. ಮತ್ತೆ ಈ ಜನ್ಮದ ಅವರು ಆಯಮ್ಮನ ಜೊತೆಗೆ ಇರ್ಬೇಕಾಗಿರೋ ಟೈಮ್ ಇದೆ ಅಂತ ಹೇಳಿ. ಯಾಕಂದ್ರೆ ರೇಮಾರೆಡ್ಡಿ ಯೋಗ ಪುರುಷರವರು, ಅವರು ಜ್ಞಾನಿ, ದೊಡ್ಡ ಯೋಗಿ ಆಗ್ಬೇಕಾಗಿರೋ ಸ್ಟಾರ್ ಇರೋರು ಹೋಗ್ಬಿಟ್ಟು ಈ ತರ ಆಗಿದಾರ ಅಂತ ಹೇಳಿ ಅವ್ರ ಅತ್ತಿಗೆಗೆ ರಾತ್ರಿ ಕಾಲ ಜ್ಞಾನಿ ಅವ್ರ ಅತ್ತೆ ಅವ್ರ ಅತ್ತಿಗೆ ಅವರು ಅವ್ರಿಗೆಲ್ಲ ಗೊತ್ತಿದೆ ವೇಮಾರೆಡ್ಡಿ ಅನ್ನೋರು ಯಾರು ಹಿಂಗೆ ಅನ್ನೋ. ಆ ಅಮ್ಮನ ಸ್ನೇಹ ಯಾವಾಗ ಸಿಕ್ತೋ ಆವಾಗಲಿಂದಲೂ ಮನೇಲಿ ಇರೋ ಒಡವೆ ಎಲ್ಲ ನಾಯ್ ಮಾಡಿ ಕೊಟ್ಬಿಟ್ಟಿರ್ತಾರೆ. ನಾನು ಬ್ರೀಫ್ ಆಗಿ ಹೇಳ್ತಾ ಇಲ್ಲ ಸರ್, ಲೈಟ್ ಆಗಿ ಹೇಳ್ಕೊಂಡ್ ಬರ್ತಾ ಇದ್ದೀನಿ, ಯಾಕಂದ್ರೆ ಸಮಯ ಸಾಲದು ನಮ್ಗೆ 2 ಎಪಿಸೋಡ್ ಆಗಿರೋದಂತ ಸ್ಟೋರಿ ಇದು. ನಮ್ಮ ಇದರಲ್ಲಿ ಅದು ನಾನು 1 ಅವರ್ ಅಲ್ಲಿ ಮುಗಿಸ್ಬೇಕಲ್ವಾ, ಅದಕ್ಕೆ ಎಸ್ ಎಸ್ ಮೇಡಮ್, ನೋ ಪ್ರಾಬ್ಲಮ್. ಲೈಟ್ ಹೇಳ್ಕೊಂಡ್ ಬರ್ತಾ ಇದ್ದೀನಿ. ಆ ತರ ಅಮ್ಮ ಮನೇಲಿ ಇರೋ ಥಿಂಗ್ಸ್ ಎಲ್ಲ ತಗೊಂಡೋಗಿ, ಅಂದ್ರೆ ಬಂಗಾರ ಒಳ್ಳೆ ಕಾಸ್ಟ್ಲಿ ಐಟಮ್ಸ್ ಏನೇನಿದೆಯೋ ಎಲ್ಲ ಆಯಮ್ಮನಿಗೆ ಕೊಟ್ಟು ಬಿಡ್ತಾ ಇರ್ತಾರೆ. ಒಂದಿನ ಅವರು ಅತ್ತಿಗೆ ಕುತ್ತಿಗೆದಲ್ಲಿ ಒಂದು ಒಟ್ಟು ಹಾರ ಇರುತ್ತೆ. ಆ ಹಾರ ಏನಂತಂದ್ರೆ ಅದು ಚಂದ್ರಹಾರ, ಅದು ಅಮ್ಮನಿಗೆ ಅಮ್ಮನ ಫಸ್ಟ್ ಅಮ್ಮನ ಕುತ್ತಿಗೆದಲ್ಲಿ ಇರುತ್ತೆ. ಮೇಡಮ್ ವಿಡಿಯೋ ವಿಡಿಯೋ ಆಫ್ ಮಾಡ್ಕೊಳ್ಳಿ ಮೇಡಮ್, ವಿಡಿಯೋ ಆಫ್ ಮಾಡ್ಕೊಳ್ಳಿ. ಯಾವುದೋ ಒಂದು ವ್ರತ ಬಂದಾಗ ಮಾತ್ರ ಮೇಡಮ್ ವಿಡಿಯೋ ವಿಡಿಯೋ ಆಫ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರ್ತದೆ. ವಾಯ್ಸ್ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತದಲ್ಲ. ವಿಡಿಯೋ ಆಫ್ ಮಾಡ್ಕೊಂಡು ಮಾಡಿ ಮೇಡಮ್. ಎಸ್ ಆ ಎಸ್ ರೀತಿ ಮಾಡಿದೀನಿ ಸರ್. ಓಕೆ ಮೇಡಮ್, ಎಸ್ ಬರ್ತಾ ಇದೆಯಾ? ಈಗ ಬರ್ತಾ ಇದೆ. ಆ ರೀತಿ ಅವರು ಅವ್ರೇನ್ ಮಾಡ್ತಾರೆ ಎಲ್ಲ ತಗೊಂಡೋಗಿರ್ತಾರೆ. ಒಂದಿನ ಯಾವುದೋ ಪೂಜೆಗೆ ಈ ವಿಶ್ವನು ಬಂದಿರ್ತದೆ. ಅತ್ತಿಗೆ ಕುತ್ತಿಗೆದಲ್ಲಿ ಇರೋ ಅಂತ ಹಾರ ನೋಡ್ಬಿಟ್ಟು ಆ ವೇಮನ ಯೋಗಿ ವೇಮನನ್ನು ಬಂದ ತಕ್ಷಣ, ನನ್ಗೆ ಇಂಥ ಒಳ್ಳೆ ಹಾರ ಕೊಡ್ದೇನೆ, ಯಾವ್ದಾವ್ದೋ ತಂದು ಕೊಟ್ಟಿದ್ದೀರಾ, ನನ್ಗೆ ಆ ಹಾರ ಬೇಕು ಅಂತ ಕೇಳ್ತದೆ. ಆವಾಗ ಅತ್ತಿಗೆ ತೆಗೆದು ಮತ್ತೆ ಪೂಜೆಗೆ ಇಟ್ಟಿದ್ದಾಗ ಮೆತ್ತಗೆ ಕದ್ದುಕೊಂಡು ಆ ಹಾರ ತಗೊಂಬಂದು ವಿಶ್ವನ್ ಕೊಟ್ಟು ಬಿಡ್ತಾರೆ. ಕೊಟ್ಟಿದ್ದಾಗ ನೆಕ್ಸ್ಟ್ ಡೇ ಶುಕ್ರವಾರ ದಿನ ಪೂಜೆಗೋಸ್ಕರ ಪೂಜೆ ಮಾಡೋಣ ಅಂತ ಹೇಳಿ ಅತ್ತಿಗೆ ಹೋಗಿ ನೋಡಿದಾಗ ಹಾರ ಇಲ್ಲ, ನಾಳೆ ಪೂಜೆ ಮಾಡ್ಬೇಕು. ಇವತ್ತು ಹೋಗಿ ನೋಡಿದ್ರೆ ಹಾರ ಇಲ್ಲ, ಭಯ ಆಗೋಯ್ತು ಅಮ್ಮನಿಗೆ. ಅಯ್ಯೋಯ್ಯೋ ಹಾರ ಇಲ್ದೆ ಅಪಚಾರ, ವಂಶ ಪಾರಂಪರ್ಯದಿಂದ ಬರ್ತಾ ಇರೋ ಅಂತ ಹಾರ ಇದು, ಈ ಒಂದು ಹಾರ ಇಲ್ದೆ ಇದ್ರೆ ನಾಳೆ ಪೂಜೆಗೆ ನಮ್ಮ ಯಜಮಾನ್ರು ಬಂದು ಕೂತ್ಕೊಂಡ್ರೆ ನಾನೇನಪ್ಪಾ ಹೇಳಿ ಅಂತ ಹೇಳಿ ಆ ಅಮ್ಮ ದುಃಖದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ, ಅಳ್ತಾ ಕೂತ್ಕೊಂಡಿದ್ದಾರಂತೆ. ಇಷ್ಟರಲ್ಲಿ ವೇಮಾರೆಡ್ಡಿ ಮನೆಗೆ ಬಂದ ತಕ್ಷಣ ಚಿಕ್ಕಪ್ಪ ಅಮ್ಮ ಅಳ್ತಾ ಇದ್ದಾರೆ ಅಂತ ಹೇಳಿ ಆ ವೇಮಾರೆಡ್ಡಿ ಅವ್ರ ಅಣ್ಣನ ಮಗಳೇ ಹೇಳ್ತಾರೆ. ಯಾಕಪ್ಪ ಅಂದಾಗ ಅಂತ ಹೇಳಿ ಅತ್ತಿಗಮ್ಮ ಯಾಕಮ್ಮ ಅಳ್ತಾ ಇದ್ದೀರಾ, ಏನಾಯ್ತಮ್ಮ ಅಂದಾಗ, ಇಲ್ಲ ವೇಮಾರೆಡ್ಡಿ ಅಲ್ಲಿ ಇದ್ದಿರೋ ಹಾರ ಕಾಣಿಸ್ತಾ ಇಲ್ಲ, ನಾಳೆ ನಿಮ್ಮ ಅಣ್ಣವ್ರು ನೋಡಿದ್ರೆ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಅದಲ್ದನೆ ಆ ಹಾರ ಕಾಣ್ಲಿಲ್ಲ ಅಂತಂದ್ರೆ ನಮ್ ವಂಶಕ್ಕೆ ಏನೋ ಕೇಡು ಕಾಲ ಬಂದಿದೆ ಅನ್ನೋ ಒಂದು ಇದು, ಅದರಿಂದ ಹಾರ ಕಾಣ್ಲಿಲ್ಲ, ಹಾರ ತಂದು ಎಲ್ಲೋಯ್ತು ಅಂತಾರೆ. ಅಮ್ಮನಿಗೆ ಗೊತ್ತು ಇವರೇ ತಗೊಂಡೋಗಿದ್ದಾರೆ ಅಂತೇಳಿ. ಆ ತರ ಇದ್ದಾಗ ಆವಾಗ ಭಯ ಪಟ್ಕೊಂಡು ಆ ಒಂದು ವಿಶ್ವ ಹತ್ರ ಹೋಗ್ಬಿಟ್ಟು ಬೆಗ್ ಮಾಡ್ತಾರೆ, ವಿಶ್ವ ನಮ್ಮ ಹಾರ ಇದು ತುಂಬಾ ವಿಶೇಷವಾದಂತ ಹಾರ ಅಂತೆ, ನಮ್ಮ ವಂಶಕ್ಕೆ ಕೆಟ್ಟದಾಗತ್ತಂತ ಇದು ಇಲ್ಲ, ಇಲ್ಲದೆ ಇದ್ರೆ ನಮ್ಮ ಕುಟುಂಬನೇ ಹಾಳಾಗತ್ತಂತೆ, ದಯಮಾಡಿ ಹಾರ ಅಂದಾಗ ವಿಶ್ವ ತಾಯಿ ಹೇಳ್ತಾರೆ, ಚಂದ ಹೇಳಿದ್ಯಲ್ಲ ಯಾವ ವೇಷ್ಯ ಮನೆ ಬಾಣ ಕಾಡ್ಕೋತಿರೋ ಹೆಣ ಬರುತ್ತಿರಪ್ಪ ಆಚಕ್ಕೆ ಅಂತಾರಂತೆ. ಬಿಡಿ ನೀವು ಕೊಡೋದು ಬೇಡ, ನಾನು ಪ್ರಾಣ ಕಳ್ಕೊಂಡ್ಬಿಡ್ತೀನಿ ವೇಮಾರೆಡ್ಡಿ ಅಂತ ಇದ್ದಾಗ ಆ ವಿಶ್ವ ನೋಡ್ಬಿಟ್ಟು ಬೇಡ ಬೇಡಪ್ಪ ನೀವಿಲ್ದೆ ಇದ್ರೆ ನನ್ಗಾಕಿ ಈ ಜನ್ಮ ತಗೊಂಡೋಗ ಅಂತ ಹೇಳಿ ಹಾರ ಕೊಟ್ಬಿಡ್ತಾರೆ, ನಾಳೆ ಪೂಜೆಗೆ ಹಾರ ತಂದು ರೆಡಿಯಾಗಿ ಇಟ್ಬಿಡ್ತಾರೆ. ಈ ತರ ಪ್ರತಿ ಒಂದು ಇದ್ ಮಾಡ್ತಾರೆ. ಒಂದು ದಿನ ಈಶ್ವರ ಪೂಜೆ ಮಾಡೋ ಸಮಯದಲ್ಲಿ ಈಶ್ವರ ಪೂಜೆಗೆ ವಿಶ್ವನು ಬರುತ್ತೆ. ವಿಶ್ವ ಬಂದಾಗ ಅವರೊಟ್ಟಿಗೆ ಮೂಗಲ್ಲಿ ಒಂದು ಮೂಗು ನತ್ತು ಇರುತ್ತೆ. ಆ ಮೂಗು ನತ್ತು ನೋಡ್ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ವಿಶ್ವ ಓದ್ತಾ ವೇಮನ ಹೋಗಿದ ತಕ್ಷಣ ಮಾತನಾಡದೆ ದುಃಖ ಮಾಡ್ಕೊಂಡು ಕೂತಿರ್ತಾಳೆ ವಿಶ್ವ. ಯಾಕೆ ಹಿಂಗಿದ್ಯ ಅಂದಾಗ ನಿಮ್ಮ ಅತ್ತಿಗೆ ಮೂಗಲ್ಲಿ ಇದೆಲ್ವಾ,
ಅದು ಆ ಮೂಗ್ನತ್ತು ಬೇಕು ನನ್ಗಂತ ಕೇಳ್ತಾರೆ. ಆ ಮೂಗ್ನತ್ತು ಕೇಳಿದ್ದಾಗ ಸರಿ ನಾಳೆ ತಂದು ಕೊಡ್ತೀನಿ ಅಂತ ಹೋಗ್ತಾರಲ್ವಾ, ಆ ಹೋಗಿದ್ದಾಗ ಈ ವಿಶ್ವ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಆ ಕನ್ನಡಿ ಮುಂದೆ ನಿಂತ್ಕೊಂಡು, ಆ ನನಗಿಂತ ಸುಂದರಿ ಯಾರಿಲ್ಲ, ನಾನು ಎಷ್ಟು ರೂಪ ಸುಂದರಿ, ನಾನು ಎಷ್ಟು ಚೆನ್ನಾಗಿದ್ದೀನಿ, ನಾನು ಎಂತ ಒಳ್ಳೆ ದುಡ್ಡಿರೋವನ್ನ ನಾನು ಇದ್ ಮಾಡ್ಕೊಂಡ್ ಬಿಟ್ಟಿದ್ದೀನಿ ಅಂತ ಹೇಳಿ ತನ್ನ ತಾನೇ ಹೊಗಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂತ ಇದ್ದಾಗ ಅವ್ರ ಅಂತರಾತ್ಮ ಹೇಳುತ್ತಂತೆ, ಏನ್ ಕುಣಿತಾ ಇದೀಯ ನೋಡು, ನೀನು ನಿಮಿತ್ತ ಮಾತಾಡು ಸುಮ್ಮನೆ ಬಂದಿದ್ಯ ಇಲ್ಲಿ, ನಿಂದೊಂದು ಬ್ಯಾಲೆನ್ಸ್. ಆದ್ರೆ ವೇಮಾರೆಡ್ಡಿ ಮಹತ್ತರವಾದಂತ ಯೋಗಿ, ಅವ್ರ ಜೀವನ ಹಾಳು ಮಾಡ್ಬೇಡ, ಅವರನ್ನು ಬಿಟ್ಟು ಬಿಡು, ನಿನ್ನ ಈ ಯವನ ಚಿರಕಾಲ ಇರಲ್ಲ ನೋಡ್ಕೋ ಅಂತ ಹೇಳಿ ಅವರನ್ನ ಪ್ರತಿರೂಪ ತೋರಿಸ್ತಾರೆ. ಸ್ಕೆಲಟನ್ ತರ ಮತ್ತೆ ಮುತುಕಿ ಆಗಿದ್ದಾಗ ಹೇಗೆ ಎಲ್ಲ ಮೈಯೆಲ್ಲ ಸಡಲ್ ಬಿಟ್ಟು ಹೇಗೆ ಗೂಣಿ ಬಂದು ಬಗ್ಗೋಗಿ ವಿಕಾರ ಸ್ವರೂಪ ತೋರಿಸ್ತಾರೆ ಅಮ್ಮನಿಗೆ. ಆ ಆಕಾಶವಾಣಿ ತೋರಿಸಿದ್ದಾಗ ಆಗ ಅವರಲ್ಲಿ ಪರಿಕಲ್ಪನಾ ಒಂದು ಮನಸ್ಸು ಚೇಂಜ್ ಆಗ್ಬಿಟ್ಟು, ಅಯ್ಯೋ ಇದೆಲ್ಲ ವೇಸ್ಟು, ಈ ಅಂದ ಚಂದಗಳೆಲ್ಲ ವೇಸ್ಟು, ಇವೆಲ್ಲ ನನ್ಗೆ ಬರೋ ಅಂತ ಶಾಶ್ವತವಾಗಿದ್ದಲ್ಲ. ವೇಮಾರೆಡ್ಡಿ ಅವ್ರ ದೊಡ್ಡ ಯೋಗಿ, ಆ ಯೋಗೀಶ್ವರನ ಲೈಫ್ ನಾನು ಹಾಳು ಮಾಡಬಾರ್ದು ಅಂತೇಳಿ ಈ ಅಮ್ಮನಲ್ಲಿ ಮನಸ್ಸು ಚೇಂಜ್ ಆಗಿ ಒಂದು ಇದಕ್ಕೆ ಬಂದಿರ್ತದೆ. ಇವ್ರೋಗ್ಬಿಟ್ಟು ಅತ್ತಿಗೆ ಹತ್ರ ಕೇಳ್ತಾರೆ, ಅತ್ತಿಗೆಮ್ಮ ನನಗೆ ನಿಮ್ಮ ಮುಕ್ಕರ ಬೇಕಂದಾಗ, ಅಪ್ಪ ನಾಳೆ ಹುಣ್ಣಿಮೆ ಇದೆ, ಹುಣ್ಣಿಮೆ ದಿನ ಬಾ ಕೊಡ್ತೀನಿ ಅಂತಾರೆ. ಖುಷಿಯಿಂದ ಹೋಗ್ಬಿಟ್ಟು ಅವ್ರು ಹೇಳ್ತಾರೆ ನಾಳೆ ತರ್ತೀನಿ ಅಂತ. ಅವ್ರು ಕಾಮ್ ಆಗಿರ್ತಾರ ಅಪ್ಪ ಅಮ್ಮ. ಆವಾಗ ಅವ್ರ ಅತ್ತಿಗೆಗೆ ಮನಸ್ಸಿಗೆ ಬಂತು, ಓಹೋ ವಿಶ್ವಕ್ಕೆ ದಿವ್ಯ ದೃಷ್ಟಿ ಸಿಕ್ಕಿದೆ, ವಿಶ್ವ ಚೇಂಜ್ ಆಗಿದ್ದಾಳೆ, ಇವ್ರು ನಾನು ಮುಕ್ಕರ ಕೇಳಿದಾರ ಅಂತಂದ್ರೆ ಇವ್ರಿಗೂ ಟೈಮ್ ಮುಗಿದೋಗಿದೆ, ಇವ್ರೇನ ಯೋಗಿ ಆಗ್ತಾರೆ ಅಂತ ಹೇಳಿ ಅತ್ತಿಗೆ ಅಮ್ಮನ ಗೊತ್ತಿದೆ. ಆವಾಗ ಅತ್ತಿಗೆ ಅಮ್ಮ ಏನ್ ಮಾಡಿದ್ರು, ಸರಿ ನಾಳೆ ಬಾ ಅಂದ್ರಲ್ಲ, ಬಂದ ತಕ್ಷಣ ಬಂದ್ಬಿಟ್ಟು ಅತ್ತಿಗಮ್ಮ ಮುಕ್ಕರ ಕೇಳಿದ್ನಲ್ಲ ಕೊಡಿ ಅಂದಾಗ, ಕೊಡ್ತೀನಿ ತಡಿಯಪ್ಪ ಅಂತ ಹೇಳಿ ಬಂದ್ಬಿಟ್ಟು ಆ ಅತ್ತಿಗಮ್ಮ ಈ ಕಡೆ ಹಿಂಗ ಬಗ್ಗಿ ಅವರ ಪ್ರೈವೇಟ್ ಪಾರ್ಟ್ ತೋರಿಸ್ಬಿಡ್ತೆ, ಇದಪ್ಪ ತಗೋ ಮುಕ್ಕರ ಅಂತ. ಮುಕ್ಕರ ಅಂದ್ರೆ ಮುಖವಾಡ ಬರೋ ಅಂತ ರಂಧ್ರ, ಮುಕ್ಕರ ಅಂತಂದ್ರೆ ತನ್ನ ಪತಿ, ಅದು ಗಂಡನ ದಾನ ಮಾಡಿದ್ದಷ್ಟು ಮುಕ್ಕರ ಕೊಟ್ರೆ ಅದಕ್ಕೋಸ್ಕರ ಅವರು ಎರಡಕ್ಕೂ ಅರ್ಧ ಬರುವಂಗೆ ಹಿಂಗ ಬಾರ್ಡ್ ಮಲಗಿ ಬಗ್ಗಿ ಅವ್ರ ಪ್ರೈವೇಟ್ ಪಾರ್ಟ್ ತೋರಿಸ್ಬಿಡುತ್ತೆ, ತಗೋಪ್ಪ ಮುಕ್ಕರ. ತಾಯಿ ನನ್ನನ್ನ ಕ್ಷಮಿಸು ತಾಯಿ, ನನಗೆಲ್ಲ ನನಗೆ ನನಗೆ ಜ್ಞಾನ ತೋರಿಸಿದ್ಯ ತಾಯಿ, ಜ್ಞಾನ ದೇವತೆ ಅಂತ ಹೇಳಿ ಆವಾಗ ಅವರು ಚೇಂಜ್ ಆಗಿಬಿಡ್ತಾರೆ. ಅಷ್ಟರಲ್ಲಿ ಅವರಲ್ಲಿ ಅಭಿರಾಮ ಅಂತ ಒಂದು ಒಬ್ರು ಇರ್ತಾರೆ, ಆ ಅಭಿರಾಮ ಒಬ್ಬ ಯೋಗಿಗೆ ಸೇವೆ ಮಾಡ್ತಾ ಇರ್ತಾರೆ. ಆ ಯೋಗಿ ಸೇವೆ ಯೋಗಿಗೆ ಸೇವೆ ಮಾಡ್ತಿದ್ದಾಗ ಈ ಅಭಿರಾಮ ಬಂದ್ಬಿಟ್ಟು ಅವ್ರ ಮನೆಯಲ್ಲಿ ಬಂಗಾರ ಕೆಲಸ ಮಾಡುವಂತವ್ರು, ವೇಮಾರೆಡ್ಡಿಗೆ ಪಂಚ ಪ್ರಾಣ ಅಭಿರಾಮ ಅಂತಂದ್ರೆ. ಆ ಅಭಿರಾಮ ಅತ್ತಿಗೆ ಹತ್ರ ಬಂದು ಹೇಳ್ತಾರೆ, ಅಮ್ಮ ನಾಳೆ ನಾನು ಬರೋದಿಲ್ಲ, ಯಾಕಂದ್ರೆ ನಮ್ಮ ಗುರುಜಿ ಅವರಿದ್ದಾರೆ, ನಾನು ಸೇವೆ ಮಾಡ್ತಾ ಇರುವಂತ ಯೋಗಿ ಆ ಮುನೀಶ್ವರ ಅವರು ಶರೀರ ಬಿಟ್ಬಿಡ್ತಾರಂತೆ, ಅವರು ನನ್ನನ್ನು ಬರಕ್ಕೆ ಹೇಳಿದ್ದಾರೆ, ನನಗೇನೋ ದೀಕ್ಷೆ ನೀಡ್ತೀನಿ ಅಂತ ಹೇಳಿದ್ದಾರೆ, ನಾನು ಹೋಗ್ಬೇಕಮ್ಮ ನಾನು ಬರಲ್ಲ ಅಂತ ಹೇಳ್ತಾರೆ. ಕೇಳಿ ಕೇಳದೆ ಇದ್ದಂಗೆ ಇದ್ಬಿಟ್ಟು ಓ ಇದೇ ಚಾನ್ಸ್ ಅಂತ ಹೇಳಿ ಸ್ವಾರ್ಥ ಬುದ್ಧಿ ತೋರಿಸ್ಬಿಡ್ತಾವಮ್ಮ. ಹೇಗೆ ನಾಳೆ ಅಂದಾಗ, ಇರಪ್ಪ ಇವತ್ತು ನಾಳೆ ಬೆಳಗ್ಗೆ ಬಂದ್ಬಿಟ್ಟು ಆಮೇಲೆ ಹೋಗು ಅಂದಾಗ, ಬೆಳಗ್ಗೆ ಬರ್ತಾರೆ ಅಭಿರಾಮ, ಬಂದಿದ್ದವ್ರನ್ನ ಹಿಡಿದು ಒಂದು ರೂಮಲ್ಲಿ ಹಾಕಿ ಬಾಗ್ಲಾಕ್ಬಿಡ್ತಾರೆ, ಯಾಕಂದ್ರೆ ಆ ಮುನೀಶ್ವರ ಹತ್ರ ಹೋಗ್ಬಾರ್ದು ಇವ್ರು ಅಂತೇಳಿ ವೇಮಾರೆಡ್ಡಿನ ಕಳಿಸ್ತಾರೆ ಅಲ್ಲಿಗೆ. ಅಲ್ಲಿ ಕಳಿಸಿದಾಗ ಆ ಮುನೀಶ್ವರ, ಆಹಾ ಕಾಲ ವಿಪರೀತ್ಯ ಎಂತ ಭಯಂಕರವಾದದ್ದು, ಚಿರಕಾಲದಿಂದ ಎಷ್ಟೋ ವರ್ಷಗಳಿಂದ ನನ್ನ ಸೇವೆ ಮಾಡಿದಂತ ನನ್ನ ಶಿಷ್ಯರಿಗೆ ಸಿಕ್ಲಿಲ್ಲ ಈ ಭಾಗ್ಯ, ಈ ಹುಡುಗ ಬರ್ತಾ ಇದ್ದಾರೆ, ಆದ್ರೂ ಯಾಕೆ ನಾನು ವೃಧ ಮಾಡ್ಬೇಕು ಇವನಿಗೆ, ಇದ್ ಮಾಡೋಣ ಅಂತೇಳಿ ಆ ಈ ಬಂದಿರೋ ವೇಮಾರೆಡ್ಡಿನ ಕರೆದು, ಬಾಪ ನಿಮ್ಮ ಅದೃಷ್ಟ ಆಗಿದೆ ಅಂತೇಳಿ ಬಾಯಿ ಓಪನ್ ಮಾಡಿಸಿ
ನಾಲ್ಕೆ ಮೇಲೆ ಬೀಜಾಕ್ಷರ ಬರೀದಿ ಬರೆದು ನೋಡಪ್ಪ, ಈ ಭಾಗ್ಯ ಯಾರಿಗೆ ಸಿಕ್ಕಬೇಕಾಗಿರೋದು? ನಮ್ಮ ಅಭಿರಾಮನಿಗೆ ಸಿಕ್ಕಬೇಕಾಗಿರುವಂತ ಭಾಗ್ಯ. ನಿಮ್ಮ ಅತ್ತಿಗೆ ಅವರ ಕುತಂತ್ರ ಬುದ್ಧಿಯಿಂದ ಅವರನ್ನು ಕಟ್ಟಿ ಬಂಧಿಸಿದ್ದಾರೆ ರೂಮಲ್ಲಿ. ಅವನು ಬರದೇ ಇದ್ದಂಗ ಮಾಡ್ಬಿಟ್ಟು ನಿಮ್ಮನ್ನು ಕಳಿಸಿದ್ದಾರೆ. ಆದ್ರೂ ನಿಮಗೆ ಈ ಭಾಗ್ಯ ಸಿಕ್ಕಿದೆ. ಆದರೂ ಕೂಡ ಇದು ನೀವು ಬರೆದ ಎಷ್ಟೇ ನೀವು ಬರೆದ್ರು ಕೂಡ ನಿಮಗೆ ಬುದ್ಧಿ ಫಸ್ಟ್ ಜ್ಞಾನ ಅನ್ನು ತೋರಿಸಿರೋದು ವಿಶ್ವ. ಅಭಿರಾಮನಿಂದ ನಿಮಗೆ ಈ ಜ್ಞಾನ ಸಿಕ್ತು. ಅದರಿಂದ ಅವರ ಇಬ್ಬರ ಹೆಸರು ಫಸ್ಟ್ ಬರಂಗೆ ನೀವು ಯಾವ ಕವಿತೆ ಬರೆದ್ರು ಬರೀಬೇಕು ಅಂಥೇಳಿ ಆ ಋಷಿಗಳು ಶರೀರ ಬಿಟ್ಬಿಡ್ತಾರೆ. ಆವಾಗ ವೇಮನಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಆ ವೇಮನ ಹೋಗಿ ಯೋಗಿ ಆ ಜ್ಞಾನ ಅಂಧಕಾರದಿಂದ ಜ್ಞಾನ ಜ್ಯೋತಿನೇ ಜ್ಯೋತಿ ಅವರಲ್ಲಿ ಬೆಳಗಿತ್ತು. ಆವಾಗ ಬಂಧಿಸಿರುವಂತ ಅಭಿರಾಮನ ಕಡೆ ಹೋಗ್ಬಿಟ್ಟು ಕಾಲ ಮೇಲಿದ್ದಾನೆ. ಬಿದ್ದ್ಬಿಟ್ಟು, ಅಭಿರಾಮ ನನ್ನನ್ನು ಕ್ಷಮಿಸಿ, ನನಗ್ ಗೊತ್ತಿಲ್ಲ ನಮ್ಮ ಅತ್ತಿಗೆಮ್ಮ ಮಾಡಿರೋ ಅಂತ ಈ ದ್ರೋಹವನ್ನು ನಾನು ನಿಮ್ಮನ್ನ ಎಷ್ಟು ಕ್ಷಮಾ ಕೇಳ್ಕೊಂಡಿದ್ರು ನನ್ನ ಸಾಲದು, ನನ್ನ ಕ್ಷಮಿಸಿ ಅಭಿರಾಮ. ಈ ತರ ನಾನು ಏನೇ ಬರೆದ್ರು ಕೂಡ ನಿಮಗೆ ಅಂಕಿತ, ನೀವು ನನಗೆ ಹೇಳಿದ್ದಂಗೆ ನಾನು ಬರಿತೀನಿ ಅಂತ ಹೇಳಿ ಬಂದಿರುವ ಕಾರಣದಿಂದ ಅದು ವಿಶ್ವದಾಭಿರಾಮ ವಿನುರವೇಮ ಅಂತ ಬಂದಿದೆ. ಅಂತಂದ್ರೆ ವಿಶ್ವ ಫಸ್ಟ್ ಆಯಮ್ಮ ಜ್ಞಾನ, ಯಾಕಂದ್ರೆ ಅವ್ರಿಗೂ ಜ್ಞಾನ ಬಂತು, ಅದರಿಂದ ಇವ್ರನ್ನ ಬರೋಕ್ ಬಿಟ್ಟಿಲ್ಲ. ಬಿಡೋಕೆ ಮುಂಚೆನೆ ಅತ್ತಿಗೆ ಕಡೆನೆ ಜ್ಞಾನ ಬಂತು. ಈಗ ಅದರಿಂದ ಫಸ್ಟ್ ಗುರು ವಿಶ್ವ ಅಂದಂಗೆ ವೇಸ್ಯನೆ ಅವ್ರ ಫಸ್ಟ್ ತಿಳುವಳಿಕೆ ನೀಡಿರೋ ಅಂತ ವ್ಯಕ್ತಿ. ನೆಕ್ಸ್ಟ್ ಅಭಿರಾಮ, ಅದರಿಂದ ಇದಾಗಿದೆ ಅವ್ರ ಊರು. ಊರು ಅನಂತಪುರ ಡಿಸ್ಟಿಕ್ ಇದೆಲ್ವಾ, ಆ ಅನಂತಪುರ ಪಾಲಿ ಅನ್ನೋ ಊರಲ್ಲಿ ಜೀವ ಸಮಾಧಿ ಆಗಿದ್ದಾರೆ ವೇಮನ ಯೋಗಿ ಕೊನೆಗೆ ಈ ಯೋಗಿಯಾಗಿ. ಆಮೇಲೆ ಆ ಯೋಗಿ ಆದ್ಮೇಲೆ ಒಂದಿನ ಅತ್ತಿಗೆ ಅಮ್ಮ ಊಟ ಬಡಿಸ್ತಾ ಇದ್ದಾಗ ಏನ್ ಮಾಡಿದ್ರು, ಈ ಹಾಲು ಕೊಡೋ ಅಂತ ನಿಪ್ಪಲ್ ಇರುತ್ತಲ್ಲ, ನಿಪ್ಪಲ್ನ ಗಟ್ಟಿಯಾಗಿ ಹಿಂಗೆ ಒಂಥರ ಉಗುರಿಂದ ಚುಚ್ಚಿದನಂತೆ, ಚುಚ್ಚಿದಾರಂತೆ. ಅದು ಅಬ್ಬಾ ಅಂತ ರಕ್ತ ಬಂದಿದ್ದಂತೆ ಆ ಗಾಯ. ಇನ್ನು ಬೇರೆಯವರಾಗಿದ್ರೆ ನಿನ್ಗೆಷ್ಟು ಅಹಂಕಾರ, ನಾನು ತಾಯಿ ತರ ನಿಮ್ಮನ್ನ ಸಾಕ್ತಾ ಇದ್ದೀನಿ, ನನ್ನ ಮೇಲೆ ನೀನು ಗಟ್ಟಿಯಾಗಿ ಈ ತರ ಕಿವುಚಿ ಬಿಟ್ಟಿದ್ಯಲ್ಲ, ರಕ್ತ ಬಂದಿದೆ ಅಂತ ಹೇಳಿ ಎಷ್ಟು ಕೆಟ್ಟದಾಗ ಅನ್ಕೊಳ್ಳೋರು. ಆ ತಾಯಿ ಎಲ್ಲ ಗೊತ್ತಿರೋರಾಗಿ ಮಗನ್ ಏನು ಅಂದಿಲ್ಲ. ಮೈದನ್ನು ಸರಿ ಯೋಗಿಯಾಗಿದ್ದಾರೆ ಇವರು. ಯೋಗಿಯಾಗಿ ಬೇಕಾದಷ್ಟು ಪೋಯಮ್ಸ್ ಬರೀ ಮಾಡಿದ್ದಾರೆ. ಆಮೇಲೆ ಇದು ಕಾಯಿ ಒಂಥರ ನಾವೇನಂತೀವಿ ಅದು ಪುಚ್ಚಕಾಯಿ ಅಂತೀವಿ, ಅದನ್ನು ಎಲ್ಲಾರು ಫಸಲಾಗ್ತಾ ಇದ್ರೆ ಭತ್ತ ಅದೆಲ್ಲ, ಇವರು ಅದೇನೋ ಆ ಕಾಯಿಗಳು ಹಾಕಿಬಿಟ್ಟು ವ್ಯವಸಾಯ ಮಾಡಿ ಎಲ್ಲಾರನ್ನು ಕರೀತಾರೆ. ಇದು ಕಾಯಿ ಕುಯ್ಬೇಕು ಬಂದ್ರೆ ಅಂದ್ರೆ ಯಾರು ಹೋಗ್ತಾರೆ, ಅವ್ರೇನ್ ದುಡ್ಡು ಕೊಡಲ್ಲ ಏನಿಲ್ಲ. ಯಾರೋ ಒಬ್ಬರು ಬಡವರು ಹೋಗ್ಬಿಟ್ಟು ಆ ಕಾಯಿ ಅವರು ಆಗ ಆ ಕೆಲಸ ಮಾಡ್ಬಿಟ್ಟು ಹೋಗ್ತಾರೆ. ಹೋಗುವಾಗ ಒಂದು ಕಾಯಿ ಕೊಟ್ಟು ಕಳ್ಸಿದ ತಕ್ಷಣ, ಅಮ್ಮ ನೀವು ಮನೆ ಎಲ್ಲ ಚೆನ್ನಾಗಿ ಒರೆಸ್ಕೊಂಡು ಆ ಮನೆ ದೇವ್ರ ದೀಪ ಹಚ್ಬಿಟ್ಟು ಈ ಕಾಯಿನ ಹೊಡೆದಾಕ್ಬಿಡಿ ನಿಮ್ಮ ಮನೆಯಲ್ಲಿ ಅಂತ ಹೇಳ್ತಾನೆ ಅಂತ ವೇಮನೆಯಲ್ಲಿ ಹೇಳಿದಾಗ ಅದನ್ನ ಹಂಗೆ ಮಾಡ್ತಾರೆ ಅವರು. ಅದ್ರೊಳಗ ಬಂಗಾರ ಮುತ್ಯ ಮುತ್ತು ರತ್ನಗಳೆಲ್ಲ ಬಂತಂತೆ. ಅವನು ಬಡತನ ಹೋಗಿ ಚೆನ್ನಾಗಿ ಆಗಿದ್ದಾರೆ. ಆಗಲೇ ಇವರಿಂದ ಈ ವಸೂಲ್ ಮಾಡಿರೋ ದುಡ್ಡೆಲ್ಲ ತಗೊಂಡೋಗಿ ವೇಮನ ಯಾರ್ಯಾರಿಗೂ ಕೊಟ್ಟಿರ್ತಾರೆ. ಅದರಿಂದ ಅಣ್ಣನ್ನು ಜೈಲಿಗೆ ಹಾಕಿರ್ತಾರೆ. ಆ ಸಮಯಕ್ಕೆ ಕೊಡಂದ್ರೆ ಅವ್ರ ಕಡೆ ಇರಲ್ಲ. ಆವಾಗ ಆ ನೋವಿಂದ ಅವರು ಬೇಜಾರಾಗಿರ್ತಾರೆ. ಅತ್ತಿಗೆನು ಹಾವು ಕರಚುತ್ತೆ, ಒಂದನ್ನ ಕಚ್ಚುತ್ತೆ. ಎಲ್ಲಾರು ಬಂದ್ಬಿಟ್ಟು ವೇಮನ ನಿಮ್ಮ ಅತ್ತಿಗೆ ಅವ್ರಿಗೆ ಹಾವು ಕಚ್ಚಿಬಿಟ್ಟಿದೆ, ಏನ್ ಮಾಡ್ಲಿ ನಿಮ್ಮ ಅತ್ತಿಗೆ ಬಾಯಿಂದ ನೊರೆ ಬರ್ತಾ ಇದೆಯಪ್ಪ ಅಂತ ಹೇಳಿದ್ದಾಗ, ಏನೂ ಆಗಲ್ಲ
ಅತ್ತಿಗಮ್ಮ ಮೊಲೆ ಹತ್ರ ಒಂದು ಚಿಕ್ಕ ಒಂದು ಇದು ಇದಾಗಿರುತ್ತೆ, ಒಂದು ಹುಣ್ಣಿನ ಮೇಲೆ ಒಂದು ಸಿಪ್ಪೆ ಇರುತ್ತೆ, ಆ ಸಿಪ್ಪೆ ಕಿತ್ತು ಬಿಡ್ರಿ ಅಂತಂದ್ರಂತೆ. ಆಮೇಲೆ ಹೋಗ್ಬಿಟ್ಟು ಆ ಮೊಲೆಗ ಕಿಚ್ಬಿಡ ಅವಾಗ ಯೂಸ್ ಮಾಡಿದಾರಲ್ಲ, ಅದನ್ನ ತೆಗೆದ ತಕ್ಷಣ ಆ ವಿಷ ಎಲ್ಲ ಆ ಮೊಲೆ ಆ ತೂತಿಂದ ಆಚೆ ಬಂದ್ಬಿಡ್ತಂತೆ. ನೋಡ್ರಿ, ಅವ್ರಿಗೆ ವಿಷಯ ಗೊತ್ತಾಗಿ ಅತ್ತಿಗಮ್ಮನ ಕಾಪಾಡೋದಕ್ಕೋಸ್ಕರ ಆ ತರ ಮಾಡಿದ್ದಾರೆ. ಕೇಳಿಸ್ತಾ ಇದೆಯಲ್ಲ ಸರ್? ಕೇಳಿಸ್ತಾ ಇದೆ ಸರ್? ಸರ್ ಕೇಳಿಸ್ತಾ ಇದಲ್ಲ ಏನಮ್ಮ, ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇದೆ ಮೇಡಮ್, ಸರ್? ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಅದಲ್ವಾ ಮತ್ತೆ. ಹಲೋ, ಸರಿ ಸರಿ, ಆಗ ಕೇಳಿಸ್ತಾ ಇದೆ. ಈ ತರ ಹೇಳಿ. ಬರೆದಿರುವಂತ ಪೋಯಮ್ಸ್ ನಮ್ಮ ಪತ್ರಿಜಿ ಗುರುಜಿ ಅವರು ಏನ್ ಮಾಡಿದ್ದಾರೆ, ವೇಮನ ಕೆಲವೊಂದು ಇದು ಮಾಡಿ ಯೋಗಿಯಾಗಿದ್ಮೇಲೆ ಅವರು ಬರೆದಿರುವಂತ ಪೋಯಮ್ಸ್. ಉಪ್ಪು ಕಪ್ಪುರವು ಒಂದೇ ಓಲಿಕನಿದ್ದು, ದಯಮಾಡಿ ಎಲ್ಲರೂ ಕ್ಷಮಿಸಬೇಕು, ಯಾಕಂದ್ರೆ ತೆಲುಗಲ್ಲಿ ಇರೋದನ್ನು ನಾನು ಕನ್ನಡಕ್ಕೆ ನಾನು ಬದಲಾವಣೆ ಮಾಡಿಕೊಂಡು ಬದಲಾಯಿಸಿ ಓದ್ತಾ ಇದ್ದೀನಿ. ಏನಾದರೂ ತಪ್ಪಿದ್ರೆ ದಯಮಾಡಿ ಕ್ಷಮಿಸ್ಬೇಕಂತ ಎಲ್ಲಾರನ್ನು ಕೋರ್ಕೊಂತ ಇದ್ದೀನಿ. ಉಪ್ಪು ಕಪ್ಪುರವೋ ಒಂದೇ ಓಲಿಕ ಇದ್ದು, ನೋಡ ನೋಡ ರುಚಿಗಳ ಜಾಡ ಬೇರೆ, ಪುರುಷರಲ್ಲಿ ಪುಣ್ಯ ಪುರುಷರು ಬೇರಯ ಬೇರಯ ಬೇರಯ, ವಿಶ್ವದಾಭಿರಾಮ ಕೇಳುವೇಮ. ಉಪ್ಪು ಕಪ್ಪುರವು ಒಂದೇ ಹೋಲಿಕನೆದ್ದು, ನೋಡ ನೋಡ ರುಚಿಗಳ ಜಾಡ ಬೇರೆ, ಪುರುಷರಲ್ಲಿ ಪುಣ್ಯ ಪುರುಷರು ಬೇರಯ ವಿಶ್ವದಾಭಿರಾಮ ಕೇಳುವೇಮ. ಉಪ್ಪು ಕರ್ಪೂರವು ಒಂದೇ ರೀತಿ ಬೆಳ್ಳಿಗೆ ಕಾಣಿಸಿದ್ರು ಕೂಡ ಅದರಲ್ಲಿ ರುಚಿ ಬೇರೆ ಬೇರೆ ಇರುತ್ತದೆ, ಅದರ ರುಚಿ ಬೇರೆ ಬೇರೆ ಇರುತ್ತೆ. ಹೇಗಂತಂದ್ರೆ ಉಪ್ಪು ಉಪ್ಪುವಾಗಿರುತ್ತೆ, ಉಪ್ಪುಪ್ಪಾಗಿರುತ್ತೆ, ಕರ್ಪೂರ ಒಂಥರ ಬಾಯಿ ಮೇಲೆ ಹಾಕೊಂಡ್ರೆ ಜೋಮಿಡ್ದಂಗೆ ಒಂಥರ ಇರುತ್ತೆ. ಅದಲ್ಲದೇನೆ ಉಪ್ಪು ಸಾರುಗಳಿಗೆ ಮಾತ್ರ ಉಪಯೋಗ ಆಗುತ್ತೆ, ಕರ್ಪೂರ ಪರಮಾತ್ಮನಿಗೆ ತನ್ನ ಶರೀರವನ್ನೇ ಐಕ್ಯ ಮಾಡ್ಕೊಂತದೆ, ತನ್ನಲ್ಲಿ ಪರಮಾತ್ಮನೊಂದಿಗೆ ಐಕ್ಯವಾಗಿ, ಯಾಕಂದ್ರೆ ಭಸ್ಮ ಆಗ್ಬಿಡುತ್ತೆ ಅದು ಸುಟ್ಟ ನಾವು ಬೆಂಕಿ ಹಚ್ಚಿದ ತಕ್ಷಣ ಆ ಬೆಳಕು ಬಂದ್ಬಿಟ್ಟು ಹಾಗೆ ಆವಿರಿ ಆವಿ ಆಗ್ಬಿಡುತ್ತೆ ಅಂತಂದ್ರೆ ಪುಣ್ಯ ಪುರುಷರು, ಪುರುಷರಲ್ಲೇ ಪುಣ್ಯ ಪುರುಷರು ಅಂದ ಮೇಲೆ ನೋಡ್ರಿ ಎಲ್ಲಾ ಪುರುಷರು ಎಲ್ಲಾರು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಎಷ್ಟೆಷ್ಟೋ ದೇಶವನ್ನು ನಮ್ಮ ಕಾಪಾಡಿದ್ದಂತ ಮಹಾವೀರರಿದ್ದಾರೆ, ಶೌರ್ಯ ಪರಾಕ್ರಮವಂತರಿದ್ದಾರೆ. ಹಾಗೆ ಹೆಂಗಸರಲ್ಲಿ ಕೂಡ ಒಣಕೆ ಓಬವ್ವ, ಕಿತ್ತೂರು ಚೆನ್ನಮ್ಮ ಇವರೆಲ್ಲರೂ ಕೂಡ ಎಂತ ಅದ್ಭುತವಾದಂತ ಪುಣ್ಯ ಪುರುಷರು ಅವರು, ಅವರು ದೇಶಕ್ಕೋಸ್ಕರ ತ್ಯಾಗ ಮಾಡಿರುವಂತ ಮಹಾನುಭಾವರು ಅವರೆಲ್ಲರೂ. ಅದೇ ರೀತಿ ಮತ್ತೆ ನಡೆಯಾಡ್ತಿರುವಂತ ರಾಮಾವತಾರದಲ್ಲಿ ರಾಮ, ಕೃಷ್ಣ ದ್ವಾಪರ ಯುಗದಲ್ಲಿ ಕೃಷ್ಣ ಆಗಿ, ಕಲಿಯುಗದಲ್ಲಿ ಮುರಳೀಧರನಾಗಿ ನಡೆಯಾಡ್ತಿರುವಂತ ನಮ್ಮ ಪತ್ರಿಜಿ ಗುರುಜಿ ಅವರು, ಅವರು ಮತ್ತೆ ಅವರ ಗುರುಗಳಿಗೆ ಕೊಟ್ಟಿರುವಂತ ಮಾತು ಪ್ರಕಾರ ಅವರು ಮಾತು ತಪ್ಪಲಾರ್ದನೆ ಶ್ವಾಸ ಮೇಲೆ ಧ್ಯಾಸ, ಸತ್ಸಂಗ ಸ್ವಾಧ್ಯಾಯ ಶಾಖಾಹಾರದ ಬಗ್ಗೆ ಮತ್ತೆ ಅವರು ತಿಳಿಸ್ಬೇಕಪ್ಪ ಅಂತೇಳಿ ಅವ್ರ ಗುರು ಹೇಳಿದ ತಕ್ಷಣ ಆ ಮಾತು ಪ್ರಕಾರ ಪತ್ರಿಜಿ ಅವರು ಪಲ್ಲ ಹಾಳಿಟ್ಟು ದೇಶ ವಿದೇಶಗಳಲ್ಲ ಈಗ ಅವರು ಶ್ವಾಸ ಮೇಲೆ ಧ್ಯಾಸ ಎಂಬುವ ಆ ಒಂದು
ಜ್ಞಾನ ಬಿತ್ನೆಗಳನ್ನು ಒಂದು ಇಡೀ ತುಂಬಾ ತೆಗೆದು ಎಸ್ದು ಬಿಟ್ಟಿದ್ದಾರೆ ಪ್ರಪಂಚ ಮೇಲೆ ಎಲ್ಲಾನು. ಇವಾಗ ಸಾರಿ, ಎಲ್ಲಾನು ಇವಾಗ ಅವು ಮೊಳಕೆ ಬಂದು ದೊಡ್ಡ ದೊಡ್ಡ ಮರಗಳಾಗಿ ಫಲ ಕೊಡ್ತಾ ಇರುವಂತ ಇವರೇನೇ ನಮ್ಮ ಗ್ರೇಟ್ ಮಾಸ್ಟರ್ಸು ನೀವೆಲ್ಲ. ಮಾರ್ಗ ತೋರಿಸ್ತಾ ಇದ್ದವ್ರು ಪತ್ರಿಕೆ ವಾಯ್ಸ್ ಬರ್ತಾ ಇಲ್ಲ ಮೇಡಮ್, ವಾಯ್ಸ್ ಬರ್ತಾ ಇಲ್ಲ. ಸ್ನೇಹಿತರೆ, ಆತ್ಮೀಯರೆ, ಮೇಡಮ್ದು ಸ್ವಲ್ಪ ಸಿಗ್ನಲ್ ಪ್ರಾಬ್ಲಮ್ ಇದೆ, ಮೋಸ್ಟ್ಲಿ ಸರಿಯಾಗಿ ಬರ್ತಾ ಇಲ್ಲ, ವಾಯ್ಸ್ ಬರ್ತಾ ಇಲ್ಲ. ರೈಟ್, ಕಟ್ ಆಗಿದೆ ಮಾ ಇದು ವಾಯ್ಸ್, ಪೂರ್ತಿ ಕನೆಕ್ಷನ್ ಕಟ್ ಆಗಿದೆಲ್ಲ. ಹೌದು ಗುರುಜಿ. ಓಕೆ ರೈಟ್ ಓಕೆ ಗುರುಜಿ. ರೈಟ್, ಮುಂದುವರ್ಸೋಣ. ಓಕೆ ಓಕೆ, ಥ್ಯಾಂಕ್ ಯು ಡಾಕ್ಟರ್ ಚಿರುಕುರಿ ವೆಂಕಟಲಕ್ಷ್ಮಿ ಮೇಡಮ್. ಅದ್ಭುತವಾಗಿ ಅತೀಂದ್ರ ಯೋಗಿಯ ಜೀವನ ಪಯಣ, ವೇಮನ ಕೊಂಡಬೀಡು ರೆಡ್ಡಿ ವಂಶಸ್ಥರಾದ ವೇಮನ ಅವರ ಒಂದು ಜೀವನ ಪಯಣವನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ ಅಮ್ಮ. ಅದ್ರಲ್ಲಿ ಒಬ್ಬ ವೇಶ್ಯೆಯಿಂದನೇ ಅವರು ಯಾವ ತರ ಬದಲಾವಣೆ ಆಗ್ತಾರೆ, ಮತ್ತೆ ಅವರೊಬ್ಬ ವೇಶ್ಯೆ ಮನೆಗೆ ಹೋಗಿ 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 ಅವರು ಏನೆಲ್ಲ ಎಷ್ಟೆಲ್ಲ ಅವ್ರು ಕೊಡ್ತಾರೆ, ಅವರಿಂದಾನೇ ಅವರು ಒಂದು ಜ್ಞಾನವನ್ನ ತಗೊಳ್ತಾರೆ. ಅಭಿರಾಮರಿಗೆ ಅವರು 300 ಪದ್ಯಗಳನ್ನ ಅರ್ಪಣೆ ಮಾಡಿದ್ರು ಅಂತ ತುಂಬಾ ಚೆನ್ನಾಗಿ ತಿಳ್ಕೊಂಡ್ವಿ. ಸ್ವಲ್ಪ ಸ್ವಲ್ಪ ಕಟ್ ಆಯ್ತು, ಬಟ್ ಪೂರ್ತಿ ಅರ್ಥ ಆಗ್ಲಿಲ್ಲ. ಆದ್ರೂ ಆ ಕಥೆಯಿಂದ ನಾವು ಸ್ವಲ್ಪ ಗೂಗಲ್ ಅಲ್ಲೆಲ್ಲ ಸರ್ಚ್ ಮಾಡಿ ನಾವು ನೋಡ್ತೀವಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸಾಧಕರು ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ಉತ್ತರವನ್ನ ಹೇಳ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಯಾರ್ದಾದ್ರು ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಮೇಡಮ್, ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆ ಸರ್. ವಾಯ್ಸ್ ಕಟ್ ಆಯ್ತು ಮಧ್ಯದಲ್ಲಿ, ಈಗ ಅದಕ್ಕೆ ಕ್ಲೋಸ್ ಮಾಡಿದ್ವಿ. ಇನ್ನು ಈಗ ಪ್ರಶ್ನೆಗಳು, ಪ್ರಶ್ನೋತ್ತರ ಮಾಡೋಣ. ಆಯ್ತು ಸರ್, 7 o'clock ಆಯ್ತಲ್ಲ, ಇಲ್ಲ 7 ಗಂಟೆ ಪ್ರಶ್ನೋತ್ತರ, ಆಯ್ತಲ್ಲ ಸರ್. ಅದೇ ಪ್ರಶ್ನೋತ್ತರ ಮಾಡೋಣ. ಆಯ್ತಾಯ್ತು, ಆಯ್ತು ಸರ್. ಆಯ್ತು ಸ್ನೇಹಿತರೆ, ಈಗ ಯಾವುದಾದ್ರು ಪ್ರಶ್ನೆಗಳು ಮತ್ತೆ ನಿಮ್ಮ ಅನುಭವ ಏನಾದರೂ ಹಂಚ್ಕೋಬೇಕಂದ್ರೆ ದಯವಿಟ್ಟು ಮಾಡಿ, ಮೇಡಮ್ ಇದ್ದಾರೆ. ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ, ಅಟ್ಲೀಸ್ಟ್ ನಿಮ್ದು ಅನುಭವ ಆದ್ರೂ ಹೇಳಿ, ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಮೇಡಮ್, ಈಗ ವಾಯ್ಸ್ ಕ್ಲಿಯರ್ ಇದೆಯಾ? ಕ್ಲಿಯರ್ ಇದೆ ಸರ್. ಓಕೆ ಓಕೆ, ಅದೇ ಬೇಕಂದ್ರೆ ವಿಡಿಯೋ ಆಫ್ ಮಾಡಿ. ನಿಮ್ ಕಡೆನು ವಾಯ್ಸ್ ಒಂಥರ, ನಿಮ್ ಕಡೆನು ವಾಯ್ಸ್ ಒಂಥರ ಬರ್ತಾ ಇದೆ ಸರ್. ಅಂದ್ರೆ ನೀವ್ ಮಾತಾಡ್ತಿರುವಾಗ ನಮ್ದು ನಮ್ದು ಕ್ಲಿಯರ್ ಬರ್ತಾ ಇದೆ, ವಾಯ್ಸ್ ಕ್ಲಿಯರ್ ಇದೆ ನಮ್ದು ವಾಯ್ಸ್. ದೀಪಮ್ಮ ಕರೆಕ್ಟ್ ಇದೆ ಗುರುಜಿ, ಒಂದೊಂದು ಕ್ಲಾರಿಟಿ. ರೈಟ್. ಮೇಡಮ್, ನೀವು ಒಂದು ಒಂದು ಪದ್ಯ ಹೇಳಿ, ಇದು ಯಾವುದು ನಮ್ಮ ಆಧ್ಯಾತ್ಮಿಕ ಸಂಬಂಧಿತ ಯಾವ್ದ ಒಂದು ಪದ್ಯ ಹೇಳಿ. ಅಂದ್ರೆ ಎಲ್ಲಾ ಪದ್ಯಗಳು ಆಧ್ಯಾತ್ಮಿಕತ ಒಲಪಿದೆ ವೇಮನ ಪದ್ಯಗಳಲ್ಲಿ. ಇನ್ನೊಂದು ಪದ್ಯ ಹೇಳಿ ಮೇಡಮ್, ಆಮೇಲೆ ಪ್ರಶ್ನೆ ಹತ್ರಕ್ಕೆ ಹೋಗೋಣ. ಕೇಳಿಸ್ತಾ ಇದೆ ಮೇಡಮ್? ವೇಮನ ಅದೇ ಪತ್ರಿಜಿ ಅವ್ರು ಹೇಳಿದ್ದು. ಇನ್ನೊಂದು ಯಾವ್ದನ್ನ ಒಳ್ಳೇದು. ಬ್ರಹ್ಮವಂದರೆ ಬೇರೆ ಪರದೇಶದಲ್ಲಿಲ್ಲ,
ಬ್ರಹ್ಮವೊಂದರೆ ಬೇರೆ ಪರದೇಶದಲ್ಲಿಲ್ಲ, ಬ್ರಹ್ಮವೆಂದರೆ ತಾನೆ ಬಟ್ಟ ಬಯಲು, ತನ್ನು ತಾ ತಿಳಿದವನು ತಾನೇ ಹೋಗು ಬ್ರಹ್ಮ ವಿಶ್ವದ ವಿರಾಮ ಕೇಳುವೇಮ. ಬ್ರಹ್ಮವೆಂದರೆ ಬೇರೆ ಪರದೇಶದಲ್ಲಿಲ್ಲ, ನಿಮ್ಮಲ್ಲಿ ನೀವೇ ನಾನು ಎನ್ನುವ ಗರ್ವವನ್ನು ಅಹಂಕಾರವನ್ನು ಕಳ್ಕೊಂಡು ನಾನು ಎಂಬುವ ಅಹಂಕಾರವಿಲ್ಲದೇನೆ ಸರ್ವವು ದೈವ ಸ್ವರೂಪ ಅಂತ ಹೇಳಿ ಪ್ರತಿ ಪ್ರಾಣಿಯಲ್ಲೂ ಕೂಡ ನಾವು ಒಂದೇ ಭಾವನದಲ್ಲಿದ್ರೆ ನಾವೇ ತನ್ನು ತಾನು ತಿಳಿದವನೇ ತಾನೇ ಪೋ ಬ್ರಹ್ಮ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಈ ತರ ಪೋಯಮ್ಸ್ಗಳೆಲ್ಲನು ಜ್ಞಾನವನ್ನು ಮನದೊಳಗೇನೆ, ಮನದೊಳಗೆ ಮುಕ್ತಿಯಂತೂ ಮನದೊಳಗನೆ ಮುಕ್ತಿ ಇದೆ. ಆದ್ರೆ ಈ ಮುಕ್ತಿ ಬೇಕಂತ ಹೇಳಿ ನಾವು ಬೇರೆ ಬೇರೆ ಊರುಗಳಿಗೆ ಬೇರೆ ಬೇರೆ ಟೆಂಪಲ್ಗಳಿಗೆ ಹೋಗ್ತಾ ಇದ್ದೀವಿ, ಅದೆಲ್ಲ ಬೇಡ. ನಮ್ಮ ಕಂಕಳಲ್ಲಿನೇ ಕುರಿನಿಟ್ಕೊಂಡು ಎಲ್ಲ ಕಡೆ ಹುಡುಕಿದ್ದಂಗೆ ಅನ್ನೋ ಒಂದು ಭಾವನೆಯಿಂದ ಈ ಹೇಳ್ತಾ ಇದ್ದಾರೆ. ಆಯ್ತು. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿ ಹೇಳಿದ್ರಿ. ಓಕೆ ಸರ್, ವಿಶ್ವದಿಂದ ನನಗೆ ಈ ಅವಕಾಶ ವಿಶ್ವ ನೀಡಿರೋ ಅಂತ ತಮಗೆ. ರೈಟ್, ನಿಮ್ಮ ಮಾತೇ ಓಕೆ ಕೇಳಿಸ್ತಾ ಇಲ್ಲ, ನಿಮ್ಮ ಮಾತು ಓಕೆ ಕೇಳಿಸ್ತಿಲ್ಲ ಮೇಡಮ್. ಮೇಡಮ್. ಕೇಳಿಸ್ತಿಲ್ವಾ ಮೇಡಮ್? ಯಾಕೋ ಡಿಸ್ಟರ್ಬ್. ಈಗ ಒಂಚೂರು ಕೇಳಿಸ್ತಾ ಇದೆ, ಓಕೆ ಹೇಳಿ ಮೇಡಮ್. ಮೇಡಮ್, ಈಗ ನಮ್ಮ ಸಾಧಕರು ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ, ವೇಮನ ಯೋಗಿಯ ಬಗ್ಗೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ನೀವು ಉತ್ತರವನ್ನ ಹೇಳಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ ಮೇಡಮ್. ಆಯ್ತು ಮೇಡಮ್, ಹೇಳೋಣ. ಓಕೆ, ಯಾರ್ದಾದ್ರು ಪ್ರಶ್ನೆ ಇದೆಯಾ? ಆಗ್ಬೋದು ಮೇಡಮ್, ನನ್ನದೇ ಒಂದು ಪ್ರಶ್ನೆ ಇದೆ. ಈಗ ಒಬ್ಬ ವಿಶ್ವ ವೇಷ್ಯ ಇದ್ದಾಳಲ್ಲ, ವಿಶ್ವ ವೇಷ್ಯಯಿಂದನೇ ಧ್ಯಾನ ಅಂತ ಹೇಳಿದ್ರಿ ಅಲ್ಲ ಮೇಡಮ್, ಆ ವಿಶ್ವ ಯೋಗ ಇದು ವಿಶ್ವ ವೇಷ್ಯ ಬಗ್ಗೆ ಅವರು ಪದ್ಯಗಳನ್ನ ಬರ್ದಿದ್ದಾರೆ. ವೇಷದ ಬಗ್ಗೆ ಬಂದಿಲ್ವಲ್ಲ ಅವರು. ಅಂದ್ರೆ ಯೋಶ ಆ ಯಮನಿಂದನೇ ಅವ್ರಿಗೆ ಇದು ಜ್ಞಾನ ಸಿಕ್ತಲ್ವಾ? ಜ್ಞಾನನೂ ಸಿಕ್ತು ಆ ಯಮನಿಂದ ವಿಶ್ವ ವೇಷ್ಯ ಬಗ್ಗೆ. ಅವರು ಅವ್ರ ಅವ್ರ ಬಗ್ಗೆ ಹೌದು, ಏನೋ ಪದ್ಯಗಳು ಬರ್ದೇ ಇಲ್ವಾ? ಇಲ್ಲ ಇಲ್ಲ, ಅವ್ರ ಬಗ್ಗೆ ಯಾವ ಪದ್ಯನೂ ಇಲ್ಲ. ಪ್ರತಿಯೊಂದು ಪದ್ಯಕ್ಕೆ ಯಮನ ಹೆಸರು ಇಟ್ಟಿದ್ದಾರೆ ಅಷ್ಟೇ. ಮತ್ತೆ ಪ್ರತಿ ಅಭಿರಾಮರ ಬಗ್ಗೆನೂ ಒಂದು ಬರ್ದಿಲ್ವಾ ಮೇಡಮ್? ಪದ್ಯದಲ್ಲಿನೂ ಅಭಿರಾಮನೇ, ಅದೇನೇ ಅಭಿರಾಮನೇ ಅದು. ಪ್ರತಿದು ಅಭಿರಾಮ ವಿಶ್ವ ಇಬ್ಬರೂ ಇರ್ತಾರೆ ಪ್ರತಿಯೊಂದು ಪೋಯಮಲ್ಲಿ. ಅವ್ರಿಗೆ ಅಂಕಿತ ಮಾಡಿದ್ದಾರೆ ಮೇಡಮ್, ಅವ್ರ ಓಕೆ ಬಗ್ಗೆ ಏನು ಪದ್ಯಗಳು ಇಲ್ಲ. ಇವ್ರು ಅಂದ್ರೆ ಬರೆದಿರೋ ಅವ್ರ ಕವಿತ್ವ ಒಂದು ಎಲ್ಲ ಅವ್ರಿಬ್ಬರಿಗೆ ಅಂಕಿತ ಮಾಡಿರೋದು ಅವರು. ಅಂದ್ರೆ ಅವರ ವಿಷಯಗಳನ್ನ ತಗೊಂಡು ಏನಾದ್ರೂ ಪದ್ಯಗಳನ್ನ ಬರ್ದಿದಾರಾ, ರಚಿಸಿದಾರಾ ಅಂತ ಕೇಳಿದೆ ಮೇಡಮ್ ನಾನು. ರಚಿಸಿರೋದು ವೇಮನ, ಆದ್ರೆ ಆ ಅಭಿರಾಮನಿಗೆ ಸಿಕ್ಕಬೇಕಾಗಿರೋ ಒಂದು ಗುರು, ಒಂದು ಕೃಪೆ ವೇಮನಿಗೆ ಸಿಕ್ತಲ್ಲ, ಅದು ಮೋಸ ತಾನೆ. ಅದರಿಂದ ಹೌದು, ಅಭಿರಾಮನೇ ಮೇನ್ ಇದಕ್ಕೆ. ಅಭಿರಾಮ ಹೇಳಿದ್ದಂಗೆ ವೇಮನ್ನ ಕೇಳಿದ್ದಂಗೆ ಬರೆದಿರೋದು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಅಭಿರಾಮ ಥ್ಯಾಂಕ್ ಯು ಸೋ ಮಚ್. ವಿಶ್ವ ನಮ್ಗೆ ಅಭಿರಾಮ ಗುರು ಸೇರಿದ್ದು ವೇಮನ ಅವ್ರು ಕೇಳಿದ್ದಂಗೆ ಅವ್ರು ಬರೆದಿದ್ದಾರೆ. ವೇಮನನ್ ತೋರಿಸ್ಕೊಂಡಿಲ್ಲ ಅವರು, ವೇಮನ ಬರೆದಂಗೆ ತೋರಿಸ್ಕೊಂಡಿಲ್ಲ ಮೇಡಮ್. ಓಕೆ ಮೇಡಮ್, ಅವರಿಬ್ಬರು ಹೇಳಿದ್ದಂಗೆ ಇವ್ರು ಬರೆದಂಗೆ ಆತರ. ನಮ್ಗೆ ಆಂಧ್ರದ ಯೋಗಿಗಳ ಬಗ್ಗೆ ಗೊತ್ತಿರಲಿಲ್ಲ, ಇವತ್ತು ಫಸ್ಟ್ ಓಕೆ ಟೈಮ್ ನಾವು ಮೇಡಮ್, ಆಂಧ್ರ ಯೋಗಿ ವೇಮನ ಅವರ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡ್ವಿ ಮೇಡಮ್. ಸ್ವಲ್ಪ ವಾಯ್ಸ್ ಬ್ರೇಕ್ ಆಯ್ತು, ಪರವಾಗಿಲ್ಲ, ನಾವು ಇನ್ನೊಂದ್ಸರಿ ಆ ಪುಸ್ತಕವನ್ನ ಸಿಕ್ಕಾಗ ಖಂಡಿತ ತಗೊಂಡು ಓದ್ತೀವಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಆ ಪದ್ಯಗಳಿದ್ರೆ ನೀವೇನಾದ್ರು PDF ಮಾಡಿದ್ರೆ ಮೇಡಮ್, ಪದ್ಯಗಳೆಲ್ಲ ಕನ್ನಡದಲ್ಲಿ. ಎಲ್ಲ ಇದೆ ಮ್ಯಾಮ್ ಸರ್.
PDF ಏನಾದರೂ ಪದ್ಯಗಳೆಲ್ಲ PDF ಏನಾದರೂ ಮಾಡಿದೆ ಕಂಪ್ಯೂಟರಲ್ಲಿ, ಕಂಪ್ಯೂಟರಲ್ಲಿ ಇದ್ರೆ ನೀವು ಕಲ್ಸಿದ್ರೆ ಎಲ್ಲರೂ ಫಾರ್ವರ್ಡ್ ಮಾಡ್ಬೋದು. PDF ಮಾಡಿಲ್ಲ ಬೇಕಾ ಸರ್? ಇದ್ರೆ ಆ ಕಲಿಸಿ, ನಾನು ಮಾಡ್ತೀನಿ, ಮಾಡಿ ಕಳಿಸ್ತೀನಿ. ಎಲ್ಲರಿಗೂ ಕಲ್ಸ್ಕೊಡ್ತೀನಿ. ಅದು ಮತ್ತೆ ಒಂದ್ಸರಿ ನೋಡ್ಕೊತಾರೆ ಎಲ್ಲ. ಓಕೆ ಆಯ್ತು ಸರ್. ಓಕೆ ಮೇಡಮ್, ಓಕೆ ಥ್ಯಾಂಕ್ ಯು ಈಗ ಮೇಡಮ್, ಥ್ಯಾಂಕ್ ನಾನು ಯು. ಇದರ ಬಗ್ಗೆ, ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಸ್ವಲ್ಪ ಏನಂದ್ರೆ ಸಿಗ್ನಲ್ ವಾಯ್ಸ್ ಸ್ವಲ್ಪ ಬ್ರೇಕ್ ಥ್ಯಾಂಕ್ ಯು. ಆಗ್ತಿಲ್ಲ, ಆದ್ರೂ ಮೊದಲನೇ ಭಾಗ ಚೆನ್ನಾಗಿದೆ, ಆಮೇಲೆ ಬರ್ತಾ ಅದು ಕೊನೆ ಭಾಗ ಒಂದು 20% ಸ್ವಲ್ಪ ವಾಯ್ಸ್ ಬ್ರೇಕ್ ಆಗಿದೆ ಅಷ್ಟೆ. ರೈಟ್ ಮೇಡಮ್, ಅದು ಥ್ಯಾಂಕ್ ಯು. ಕರ್ಪೂರ ಇನ್ನೊಂದು ಸಲ ಮತ್ತೆ ಉಪ್ಪಿನ ಒಂದು ಪದ್ಯವನ್ನು ನಾನು ಬೆಂಗಳೂರು. ಹೇಳಿದ್ರೆ ತುಂಬಾನೇ ಚೆನ್ನಾಗಿತ್ತು ಗುರುಜಿ. ತುಂಬಾ ಇದೆ ಪದ್ಯಗಳು, ತುಂಬಾ 32 ಪದ್ಯ ಬರೆದಿದ್ದಾರೆ. ಪತ್ರಿಜಿ ಅವರು ಬರೀ ಪದ್ಯಗಳೇ 32 ಇದೆ. ನಾನು ಬೆಂಗಳೂರಿಗೆ ಹೋಗಿದ್ದಾಗ ಮೇಡಮ್, ಒಂದಿನ ನಂಗೆ ಟೈಮ್ ಕೊಡ್ರಿ, ಬೆಂಗಳೂರಲ್ಲಿ ನಾನು ಕ್ಲಾಸ್ ತಗೋತೀನಿ. ಎಸ್ ಎಸ್ ರೈಟ್ ಹಾಗೆ ಹಲೋ, ಖಂಡಿತ. ಇಲ್ಲಿ ವೈಫೈ ಇಲ್ಲ ಸರ್, ನಾನು ಯಾರು ಮನೆಗೆ ಬಂದಿದ್ದೆ. ರೈಟ್ ಮ್ಯಾಮ್, ಓಕೆ ಮ್ಯಾಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ಸರಿ ಸರ್, ಧನ್ಯವಾದ ಥ್ಯಾಂಕ್ ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಧನ್ಯವಾದಗಳು. ಸೋ ಮಚ್, ಧನ್ಯವಾದಗಳು ಮೇಡಮ್. ಓಕೆ ಧನ್ಯವಾದಗಳಮ್ಮ, ಓಕೆ, ಥ್ಯಾಂಕ್ ಯು ವೆರಿ ಥ್ಯಾಂಕ್ ಯು ಥ್ಯಾಂಕ್ ಯು. ಮಚ್. ಇನ್ನು ಬೇರೆ ಎಲ್ಲ ಇದೆ ಮೇಡಮ್, ಅವರು ದೇವಸಮಾಧಿ ಆಗಿರುವಂತ ಯೋಗಿ ಸರ್, ಹೇಳಿ ಮೇಡಮ್. ತೆಲುಗಲ್ಲಿ ವೆಂಕಟೇಶ ಸ್ವಾಮಿ ಚರಿತ್ರನ ಇದೆ ಯೋಗಿ ಅವರು. ನೆಕ್ಸ್ಟ್ ನೀವು ಸಿಗ್ನಲ್ ಕರೆಕ್ಟ್ ಆಗಿರುವಾಗ ಮೇಡಮ್ ಅವಾಗ ಅದು ಕನೆಕ್ಟ್ ಮಾಡೋಣ. ನೆಕ್ಸ್ಟ್ ಪ್ರತಿ ಶುಕ್ರವಾರ ಮಾಡ್ತೀವಿ ನಾವು ಖಂಡಿತ. ನಾನು ಬೆಂಗಳೂರಿಗೆ ಹೋಗಿದ್ದೆ. ನೀವು ನಾನು ಕಾಲ್ ಮಾಡಿದ್ರೆ ನಾನು ಅರೇಂಜ್ ಮಾಡ್ತೀನಿ. ಓಕೆ, ವೆಂಕಯ್ಯ ಸ್ವಾಮಿನೂ ಅದ್ಭುತ ಯೋಗಿ, ನನ್ಗೆ ಗೊತ್ತು, ಅದನ್ನ ಓಕೆ ಓದಿದ್ದೀನಿ, ಸರ್, ಅವ್ರ ಬಗ್ಗೆ ಖಂಡಿತ. ಓದಿದ್ದೀನಿ. ಅವ್ರು ಎಷ್ಟೋ ಸರಳವಾಗಿ ತುಂಬಾ ಸರಳವಾಗಿರ್ತಾರೆ, ತುಂಬಾ ಸಹಜವಾಗಿರ್ತಾರೆ, ಆದ್ರೆ ಅದ್ಭುತ ಪವಾಡ ಯೋಗಿ ಅಂತ ಹೇಳ್ಬೋದು ವೆಂಕಯ್ಯ ಸ್ವಾಮಿ. ಸೊ ಅದಕ್ಕೆ ಮಹಿಮವುಳ್ಳವರು, ತುಂಬಾ ಮಹಿಮವುಳ್ಳವರು. ಸೊ ತುಂಬಾ ಮಹಿಮಾ ಅಂತ ಮಹಿಮಾಲ್ ತೋರಿಸಿದ್ದಾರೆ, ಅದ್ಭುತವಾದ ಪವಾಡಗಳು ಮಾಡಿ ತೋರಿಸಿದ್ದಾರೆ. ಹೌದು, ಅವ್ರ ಬಗ್ಗೆನೂ ನಿಮ್ಮ ಸಿಗ್ನಲ್ಸ್ ಚೆನ್ನಾಗಿರುವಾಗ ನೆಕ್ಸ್ಟ್ ವೀಕ್ ಅಲ್ಲಿ ಇಲ್ಲ ಅದು ಮುಂದೆ ವೀಕ್ ಅಲ್ಲಿ ನಾವು ನಿರ್ವಹಿಸೋಣ ಮೇಡಮ್. ಓಕೆ, ನಾನು ಬೆಂಗಳೂರಿಗೆ ಬಂದಾಗ ನಾನು ಹೇಳ್ತೀನಿ ಸರ್, ಅಲ್ಲೇ ರೈಟ್ ಮೇಡಮ್, ಇವೆಲ್ಲ ಪೋಯಮ್ಸ್ ಎಲ್ಲಾನು ನಾನು PDF ಕಳಿಸ್ತೀನಿ. ರೈಟ್ ಓಕೆ ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ತೆ, ಧನ್ಯವಾದ. ಬಂದಿದ್ದೆ ಆಂಧ್ರಕ್ಕೆ, ರೈಟ್ ಓಕೆ ಮೇಡಮ್, ಥ್ಯಾಂಕ್ ಯು ತಗೊಂಡಿಲ್ಲ. ಥ್ಯಾಂಕ್ ಯು. ಆಯ್ತು ಸರ್, ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮ ಮೊದಲನೇದಾಗಿ ನಾವು ಈ ಆಧ್ಯಾತ್ಮಿಕ ಜ್ಞಾನ ಪರಿಕಲ್ಪನೆ ಭಾಗವಾಗಿ ಪ್ರತಿಯೊಂದು ದಿವಸ ಪ್ರತಿಯೊಂದು ಶುಕ್ರವಾರ ನಾವು ಈ ವಿಶೇಷ ಒಂದು ಅತೀಂದ್ರಿಯ ಯೋಗಿಯ ಜೀವನ ಪಯಣದ ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಧ್ಯಾನ ವೇಮನ, ಯೋಗಿ ವೇಮನ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಅದರ ಸ್ವಲ್ಪ ಕೊನೆ ಭಾಗ ಸ್ವಲ್ಪ ಡಿಸ್ಟರ್ಬ್ ಆಯಿತು, ಆದ್ರೂ ಮತ್ತೊಂದು ಸಾರಿ ಮೇಡಮ್ ಇಂದ ಈ ಜ್ಞಾನ ಪಡೆಯಕ್ಕೆ ಪ್ರಯತ್ನ ಮಾಡ ಸ್ನೇಹಿತರೆ, ಮುಂದಿನ ವಾರದಲ್ಲಿ ಇಲ್ಲಾಂದ್ರೆ ಅದಕ್ಕೆ ಮುಂದೆ ವಾರದಲ್ಲಿ ಪ್ರಯತ್ನ ಮಾಡಕ್ಕೆ ತಿಳ್ಕೊಳಕ್ಕೆ ಮತ್ತೆ ಪ್ರಯತ್ನ ಮಾಡ್ತೀವಿ ಖಂಡಿತವಾಗಿ.